ರಾಮ ಮಂದಿರ ಮಾತುಕತೆಯಲ್ಲೇ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ರಾಮ ಮಂದಿರ ನಿರ್ಮಾಣದ ವಿಷಯದಲ್ಲಿ ಬಾಬರಿ ಮಸೀದಿ ಇರಬೇಕೋ ರಾಮ ಮಂದಿರ ಇರಬೇಕೋ ಅನ್ನುವಂತಹ ವಿವಾದ ಒಂದು ಕಡೆ ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಇನ್ನೊಂದು ಕಡೆ ನ್ಯಾಯಾಲಯದ ಹೊರಗಡೆ ಈ ವಿವಾದವನ್ನ ಬಗೆಹರಿಸಬೇಕು ಅನ್ನುವಂತಹ ಅನೇಕ ಪ್ರಯತ್ನಗಳು ನಡೆದವು. ಈಗ ಆ ಪ್ರಯತ್ನಗಳಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಕೂಡ ಕೈ ಹಾಕಿದ್ದಾರೆ. ಈ ವಿಷಯವನ್ನ ನ್ಯಾಯಾಲಯದ ಹೊರಗಡೆ ಸೌಹಾರ್ದತೆಯಿಂದ ಪರಿಹರಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನ ಶ್ರೀ ರವಿಶಂಕರ್ ಗುರುಜಿ ಅವರದು. ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಈ ವಿಷಯದಲ್ಲಿ, ಶಿಯಾ ವಕ್ಫ್ ಬೋರ್ಡ್ ಬಾಬರಿ ಮಸೀದಿ ಇದ್ದ ಜಾಗದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿರುವಂಥದ್ದು. ಅದೆಲ್ಲದರ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರ ನಿರ್ಮಿಸೋದಕ್ಕೆ ಹೊರಟಿರುವಂತಹ ರಾಮನ ಪ್ರತಿಮೆಗೆ ಬೆಳ್ಳಿಯ ಬಾಣಗಳನ್ನ ನಾವು ಉಡುಗೊರೆಯಾಗಿ ಕೊಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಶಿಯಾ ವಕ್ಫ್ ಬೋರ್ಡ್ ಹೇಳಿದೆ. ಆದರೆ ಈ ಪ್ರಕರಣದಲ್ಲಿ ಶಿಯಾ ವಕ್ಫ್ ಬೋರ್ಡ್ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಇನ್ನೊಂದು ಕಡೆ ಶ್ರೀ ಶ್ರೀ ರವಿಶಂಕರ್ ಅವರ ಮಧ್ಯಸ್ಥಿಕೆಯನ್ನ ಬಿಜೆಪಿಯ ಒಬ್ಬ ಸಂಸದರು ವಿರೋಧಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕೂಡ ವಿರೋಧಿಸಿರುವಂಥದ್ದು. ಹಾಗಾದರೆ ಇವರ ಉದ್ದೇಶ ಏನು? ಈ ಸಮಸ್ಯೆ ಬಗ್ಗೆ ಹರಿಲೇಬಾರದು, ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಬೇಕು, ಚುನಾವಣೆಗಳು ಬಂದಾಗ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾ ಮತಗಳನ್ನು ಬಾಚಿಕೊಳ್ಳಬೇಕು ಅನ್ನುವಂಥ ಉದ್ದೇಶನೇ ಇವರಿಗಿದೆಯಾ? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಒಟ್ಟಾರೆಯಾಗಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಈ ಒಂದು ಮಧ್ಯಸ್ಥಿಕೆಗೆ ಕೈ ಹಾಕಿದ ನಂತರದ ಬೆಳವಣಿಗೆಯ ಬಗ್ಗೆ ಈ ವರದಿಯನ್ನು ನೋಡಿ. ಸ್ಪಷ್ಟ ಬಹುಮತದೊಂದಿಗೆ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೇರಿದ್ದಾಗಲೇ ರಾಮ ಮಂದಿರ ನಿರ್ಮಾಣದ ಬಗ್ಗೆ ನಿರೀಕ್ಷೆಗಳು ಗರಿಗೆದರಿದ್ದವು. ಉತ್ತರ ಪ್ರದೇಶದಲ್ಲಿ ಕಟ್ಟರ್ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಹುದ್ದೆಗೆ ಇರುತ್ತಿದ್ದಂತೆ ಈ ನಿರೀಕ್ಷೆ ಇನ್ನೂ ಹೆಚ್ಚಾಗಿತ್ತು. ರಾಮ ಮಂದಿರ ನಿರ್ಮಾಣಕ್ಕೆ ಹಿಂದೂ ಮುಸ್ಲಿಂ ಧಾರ್ಮಿಕ ಮುಖಂಡರ ನಡುವೆ ಮಧ್ಯಸ್ಥಿಕೆ ವಹಿಸುವುದಾಗಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಹೇಳುತ್ತಿದ್ದಂತೆ ರಾಮ ಮಂದಿರ ವಿವಾದ ಮತ್ತೆ ಜೀವಂತಿಕೆ ಪಡೆದಿದೆ. ರಾಮ ಜನ್ಮಭೂಮಿ ವಿವಾದ ಬಗೆಹರಿಸಲು ವೇದಿಕೆ ಸಿದ್ಧ. ಶ್ರೀ ಶ್ರೀ ರವಿಶಂಕರ್ರಿಂದ ನಡೆಯುತ್ತಿದೆ ಮಧ್ಯಸ್ಥಿಕೆ. ನ್ಯಾಯಾಲಯದ ಹೊರಗೆ ವಿವಾದ ಅಂತ್ಯವಾಗುತ್ತಾ? ಹಲವು ವರ್ಷಗಳಿಂದ ಜೀವಂತವಾಗಿಯೇ ಇರುವ ರಾಮ ಜನ್ಮಭೂಮಿ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ರವಿಶಂಕರ್ ಗುರುಜಿ ಮಧ್ಯಸ್ಥಿಕೆ ವಹಿಸಲಿದ್ದಾರೆ. ಈಗಾಗಲೇ ಶ್ರೀಗಳು, ಮುಸ್ಲಿಂ ಧರ್ಮಗುರುಗಳು ಮತ್ತು ಹಿಂದೂ ಧರ್ಮಗುರುಗಳು ಸ್ವಾಮೀಜಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಅಕ್ಟೋಬರ್ 6ರಂದು ಅಯೋಧ್ಯೆಯಿಂದ ಬಂದ 6 ಜನರ ತಂಡವೊಂದು ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ರವಿಶಂಕರ್ ಗುರುಜಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನ್ಯಾಯಾಲಯದ ಹೊರಗೆ ಈ ವಿವಾದವನ್ನು ಇತ್ಯರ್ಥ ಮಾಡಿಕೊಳ್ಳಲು ಎಲ್ಲಾ ಪ್ರಯತ್ನ ನಡೆಸುತ್ತಿರುವುದಾಗಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ತಿಳಿಸಿದ್ದಾರೆ. So we all wanted to talk, all the stakeholders will have to come sit together, and if such a thing happens, and then I'm all willing to be part of it. VHP and then the CM has made such a big effort to, you know, do some work in this direction in Ayodhya. ರವಿಶಂಕರ್ ಗುರುಜಿ ನಿಲುವಿಗೆ ಬಿಜೆಪಿಯಲ್ಲೇ ವಿರೋಧ. ರವಿಶಂಕರ್ ರಾಮ ಮಂದಿರ ಆಂದೋಲನದ ಭಾಗವಾಗಿರಲಿಲ್ಲ, ಮಾತುಕತೆ ನಡೆದಿಲ್ಲ ಎಂದು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ. ರಾಮ ಮಂದಿರ ಆಂದೋಲನದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಮಾಜಿ ಸಂಸದ ರಾಮ್ ವಿಲಾಸ್ ವೇದಾಂತಿ ರವಿಶಂಕರ್ ಪ್ರಸ್ತಾಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರವಿಶಂಕರ್ ಗುರುಜಿ ಆಂದೋಲನದ ಭಾಗವೇ ಆಗಿರಲಿಲ್ಲ, ಹೀಗಾಗಿ ಅವರು ಮಧ್ಯವರ್ತಿ ಆಗುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇನ್ನು ರವಿಶಂಕರ್ ಗುರುಜಿ ಅವರು ತಮ್ಮೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ ಎಂದು ಮುಸ್ಲಿಂ ವೈಯಕ್ತಿಕ ಕಾನೂನು ನ್ಯಾಯಮಂಡಳಿ ಮತ್ತು ಬಾಬರಿ ಮಸೀದಿ ಕಮಿಟಿ ಸ್ಪಷ್ಟಪಡಿಸಿದ್ದು, ಮಧ್ಯಸ್ಥಿಕೆ ವಿಚಾರ ದಿನದಿಂದ ದಿನಕ್ಕೆ ಜಟಿಲಗೊಳ್ಳುತ್ತಿದೆ. ರಾಮ ಮಂದಿರಕ್ಕೆ ಮುಸ್ಲಿಂ ಪಂಗಡಗಳಲ್ಲಿ ಒಮ್ಮತವಿಲ್ಲ. ರಾಮ ಮಂದಿರ ನಿರ್ಮಾಣವಾಗಲಿ ಎನ್ನುತ್ತಿದೆ ಶಿಯಾ ವಕ್ಫ್ ಬೋರ್ಡ್. ಸುನ್ನಿ ವಕ್ಫ್ ಬೋರ್ಡ್ನಿಂದ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ. ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಇದೀಗ ಶಿಯಾ ಮತ್ತು ಸುನ್ನಿ ಸಮುದಾಯಗಳ ನಡುವೆಯೇ ಒಡಕಿದೆ. ಶಿಯಾ ವಕ್ಫ್ ಬೋರ್ಡ್ ಅಯೋಧ್ಯೆಯ ವಿವಾದಿತ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲು ಒಪ್ಪಿಗೆ ಸೂಚಿಸಿದೆ. ಮುಸ್ಲಿಂ ಪ್ರಾಬಲ್ಯವಿರುವ ಸ್ಥಳದಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಮಾಡಬಹುದು ಎಂದು ಇಂಗಿತ ವ್ಯಕ್ತಪಡಿಸಿದೆ. ಆದರೆ ಸುನ್ನಿ ವಕ್ಫ್ ಬೋರ್ಡ್ ವಿರೋಧ ವ್ಯಕ್ತಪಡಿಸಿದೆ. ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಶ್ರೀರಾಮನ ಪ್ರತಿಮೆಗೆ ಬೆಳ್ಳಿ ಬಾಣವನ್ನು ಉಡುಗೊರೆಯಾಗಿ ನೀಡುವುದಾಗಿ ಶಿಯಾ ವಕ್ಫ್ ಬೋರ್ಡ್ ತಿಳಿಸಿತು. ರಾಮ ಮಂದಿರ ನಿರ್ಮಾಣವಾಗುತ್ತಾ?
ಹಿಂದೂ ಮುಸ್ಲಿಂ ಸೌಹಾರ್ದದ ಸ್ಥಳವಾಗುತ್ತಾ ಅಯೋಧ್ಯೆ? ಮೋದಿ ಯೋಗಿ ಪ್ಲಾನ್ ಬೇರೆ ಏನೋ ಇದೆ. 2010 ವಿವಾದಿತ ಜಾಗವನ್ನು ಅಲಹಾಬಾದ್ ಹೈಕೋರ್ಟ್ 3 ಭಾಗಗಳಾಗಿ ಮಾಡಿ ಸುನ್ನಿ ವಕ್ಫ್ ಬೋರ್ಡ್, ನಿರ್ಮೋಹಿ ಅಖಾಡ ಮತ್ತು ರಾಮ್ಲಲ್ಲಾಗೆ ನೀಡಿ ಆದೇಶ ನೀಡಿದೆ. ಈ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಯೋಗಿ ಆದಿತ್ಯನಾಥ್ ಅಧಿಕಾರ ವಹಿಸಿಕೊಂಡ ನಂತರ ರಾಮ ಮಂದಿರ ನಿರ್ಮಾಣಕ್ಕೆ ಪೂರಕ ಪ್ರಯತ್ನಗಳು ನಡೆಯುತ್ತಿವೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಆರ್ಎಸ್ಎಸ್ ಇಫ್ತಾರ್ ಕೂಟ ಆಯೋಜನೆ ಮಾಡಿ ಸೌಹಾರ್ದಯುತ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಿತ್ತು. 2018 ಡಿಸೆಂಬರ್ 6 ಒಳಗೆ ಬಾಬ್ರಿ ಮಸೀದಿ ಧ್ವಂಸವಾಗಿರುವ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿದೆ ಎಂದು ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಿಎಚ್ಪಿ ಮುಖಂಡ ಹಾಗೂ ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯ ರಾಮ್ ವಿಲಾಸ್ ವೇದಾಂತಿ ಹೇಳಿದ್ದಾರೆ. ಅಂತೂ ಇಂತೂ ಹಲವು ವರ್ಷಗಳಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಧ್ಯೆ ವಿವಾದವಾಗಿ ಉಳಿದುಕೊಂಡಿರುವ ರಾಮ ಮಂದಿರ ವಿವಾದ ಮಾತುಕತೆಯ ಹಂತ ತಲುಪಿರುವುದು ಉತ್ತಮ ಬೆಳವಣಿಗೆ. ರಾಮ ಮಂದಿರ ನಿರ್ಮಾಣದ ವಿಚಾರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಪಾಲಿಗೆ ಮುಂದಿನ ಚುನಾವಣೆಗೆ ರಾಜಕೀಯ ವೇದಿಕೆಯಾಗಿರುವುದಂತೂ ಸತ್ಯ. ಶಶಿಶೇಖರ್, ಸುವರ್ಣ ನ್ಯೂಸ್. ಈ ರೀತಿಯಾಗಿ ಮಧ್ಯಸ್ಥಿಕೆ ನಡೀತಾ ಇದ್ರೆ ಇವತ್ತಷ್ಟೇ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಮತ್ತು ಶಿಯಾ ವಕ್ಫ್ ಬೋರ್ಡ್ ನ ಮುಖ್ಯಸ್ಥ ವಾಸಿಂ ರಿಜ್ವಿ ಮಧ್ಯದಲ್ಲಿ ಒಂದು ಸಭೆ ನಡೆದಿದೆ. ಸಭೆ ತುಂಬಾ ಸೌಹಾರ್ದಯುತವಾಗಿತ್ತು. ವಾಸಿಂ ರಿಜ್ವಿ ಸಭೆ ಮುಗಿಸಿ ಹೊರಗಡೆ ಬಂದ ನಂತರ ಆಡಿದಂತಹ ಮಾತುಗಳನ್ನ ನಾವು ನಿಮಗೆ ಕೇಳಿಸ್ತಾ ಇದ್ದೀವಿ. ವಾಸಿಂ ರಿಜ್ವಿ ಶಿಯಾ ವಕ್ಫ್ ಬೋರ್ಡ್ ನ ಮುಖ್ಯಸ್ಥರು. ಔರ್ ಪತಾ ನೀ ಇಸ್ ಮಾಮಲೆ ಪೇ ಔರ್ ಕಿತ್ನಿ ರಾಜನೀತಿ ಹೋಗಿ ಔರ್ ಕಿತ್ನೆ ಘರ್ ಬರ್ಬಾದ್ ಹೋಗಿ ಔರ್ ಕಿತ್ನಿ ಹತ್ಯಾಯೆ ಹೋಗಿ ಔರ್ ಕಿತ್ನಾ ಖೂನ್ ಬಹೇಗಾ ಇಸ್ಕಾ ಕೋಯಿ ಅಂದಾಜಾ ನಹಿ ಹೈ. ಅಗರ್ ಉನ್ ಸಬ್ ಚೀಜೋ ಕೋ ಬಚಾನೆ ಕೆ ಲಿಯೆ ಏಕ್ ದೇಶ್ ಕೆ ಮುಫಾದ್ ಮೇ ಏಕ್ ರಾಷ್ಟ್ರ ಹಿತ್ ಮೇ ಅಗರ್ ವೋ ಇಸ್ ಮಾಮಲೆ ಕೋ ಸಾಲ್ವ್ ಕರ್ನೆ ಕೆ ಲಿಯೆ ಆಪ್ಸಿ ಬಾತ್ ಚೀತ್ ಸೆ ಸಾಮ್ನೆ ಆಯೆ ಹೈ ತೋ ಹಮ್ನೆ ಉನ್ಕಾ ಸ್ವಾಗತ್ ಕಿಯಾ ಹೈ ಔರ್ ಉನ್ಕೋ ಹಮ್ನೆ ವೋ ಸಾರಿ ಚೀಜೇ ಬತಾಯಿ ಹೈ ಮುಹಯ್ಯಾ ಕರಾಯಿ ಹೈ ಕ್ಯೂಂಕಿ ಶಿಯಾ ವಕ್ಫ್ ಬೋರ್ಡ್ ಜೊ ಹೈ ಅಸಲಿ ದಾವೆದಾರ ಹೈ ಇಸ್ ಪ್ರಕರಣ ಕಾ ಕ್ಯೂಂಕಿ ಯೇ ಶಿಯಾ ಮಸ್ಜಿದ್ ಥಿ ಔರ್ ಶಿಯಾ ಮಸ್ಜಿದ್ ಶಿಯಾನೆ ಬನಾಯಿ ಥಿ 1944 ತಕ್ ಇಸ್ಮೇ ಶಿಯಾ ಅಡ್ಮಿನಿಸ್ಟ್ರೇಷನ್ ರಹಾ ಹೈ 44 ಮೇ ಸುನ್ನಿ ವಕ್ಫ್ ಬೋರ್ಡ್ ನೆ ಇಸ್ಕೋ ರಿಜಿಸ್ಟರ್ಡ್ ಕರ್ ಲಿಯಾ ಥಾ 44 ಕಾ ರಿಜಿಸ್ಟ್ರೇಷನ್ ಉನ್ಕಾ ಇನ್ವ್ಯಾಲಿಡ್ ಘೋಷಿತ ಹೋ ಚುಕಾ ಹೈ ತೋ 44 ಕಾ ರಿಜಿಸ್ಟ್ರೇಷನ್ ಇನ್ವ್ಯಾಲಿಡ್ ಘೋಷಿತ ಹೋನೆ ಕೆ ಬಾದ್ ಅಬ್ ಉನ್ಕಾ ಕೋಯಿ ಸ್ಟ್ಯಾಂಡ್ ಬಚ್ತಾ ನಹಿ ಘರ್ ಮೇರಾ ಹೈ ಲಡಾಯಿ ಘರ್ ಮೇರಾ ಹೈ ಲಡಾಯಿ ಇನ್ಕಾ ಕ್ಯೂ ಶಿಯಾ ವಕ್ಫ್ ಬೋರ್ಡ್ ಕೇಳಿದಂತಹ ಪ್ರಶ್ನೆ ಇದು. ಸುನ್ನಿ ವಕ್ಫ್ ಬೋರ್ಡ್ನವರೆಗೆ ಈ ಬಾಬ್ರಿ ಮಸೀದಿಯ ಮೇಲೆ ಯಾವುದೇ ಕ್ಲೇಮ್ ಇಲ್ಲ. 1944 ತನಕ ಶಿಯಾ ವಕ್ಫ್ ಬೋರ್ಡ್ ಇದರ ಮೇಂಟೆನೆನ್ಸ್ ಮಾಡ್ತಾ ಇತ್ತು. 1944 ನಂತರ ಸುನ್ನಿ ವಕ್ಫ್ ಬೋರ್ಡ್ ಇದರ ಉಸ್ತುವಾರಿಯನ್ನ ವಹಿಸಿಕೊಂಡಿತ್ತು. ಆದರೆ ಆ ಉಸ್ತುವಾರಿ ಇಲ್ಲೀಗಲ್, ಆ ಉಸ್ತುವಾರಿ ಊರ್ಜಿತ ಅಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿರೋದ್ರಿಂದ ಶಿಯಾ ವಕ್ಫ್ ಬೋರ್ಡ್ ಬಾಬ್ರಿ ಮಸೀದಿಯ ವಿಷಯದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಶಿಯಾ ವಕ್ಫ್ ಬೋರ್ಡ್ನ ನಿರ್ಧಾರ, ಆ ಜಾಗದಲ್ಲಿ ರಾಮ ಮಂದಿರ ಆಗಬೇಕು, ಮುಸ್ಲಿಂ ಬಾಹುಳ್ಯ ಇರುವಂತಹ ಇನ್ನೊಂದು ಜಾಗದಲ್ಲಿ ನಾವು ಮಸೀದಿಯನ್ನ ಕಟ್ಕೊಳ್ತೀವಿ, ಇನ್ನು ಮುಂದೆ ಈ ದೇಶದಲ್ಲಿ ರಾಮ ಮಂದಿರ ಬಾಬ್ರಿ ಮಸೀದಿಯ ಹೆಸರಿನಲ್ಲಿ ರಕ್ತಪಾತ ನಡೆಯೋದು ಬೇಡ, ರಾಜಕೀಯ ನಡೆಯೋದು ಬೇಡ, ಈ ಮಾತನ್ನ ಶಿಯಾ ವಕ್ಫ್ ಬೋರ್ಡ್ ಹೇಳಿದೆ. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಉಮರ್ ಶರೀಫ್ ಅವರು ಇದ್ದಾರೆ, ಮುಸ್ಲಿಂ ಮುಖಂಡರು. ಉಮರ್ ಶರೀಫ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿ ಎ ಬಾವಾ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಜಿ ಎ ಬಾವಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ರಹೀಮ್ ಉಚ್ಚಿಲ ಮಂಗಳೂರು ಸ್ಟುಡಿಯೋದಿಂದ ಇದ್ದಾರೆ, ಉಪಾಧ್ಯಕ್ಷರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ. ರಹೀಮ್ ಉಚ್ಚಿಲ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮಸ್ತೆ ರಹೀಮ್ ಉಚ್ಚಿಲ ಅವರೇ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ನ್ಯಾಯಾಲಯದ ಹೊರಗಡೆ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಬಿಜೆಪಿಗೂ ವಿಶ್ವ ಹಿಂದೂ ಪರಿಷತ್ಗೂ ಏನು ಸಮಸ್ಯೆ ಏನಿದೆ ಅದರಲ್ಲಿ ಅಂತ, ಅದನ್ನು ವಿರೋಧಿಸುವಂಥದ್ದೇನಿದೆ? ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ನಡೆದುಕೊಂಡು ಬಂದಿರುವಂತಹ ಕೇಸು ಹಿಂಗೆ ನಡ್ಕೊಂಡು ಹೋಗ್ಲಿ, ಎಲೆಕ್ಷನ್ ಬಂದಾಗ ಒಂದ್ಸಲ ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಓಟ್ ತಗೊಳ್ತಾ ಇರೋಣ, ಈ ಸಮಸ್ಯೆ ಬಗೆಹರಿಯೋದು ಬೇಡ ಅನ್ನೋ ಉದ್ದೇಶ ಏನಾದರೂ ಬಿಜೆಪಿಗಿದೆಯಾ? ಒಂದನೆಯದಾಗಿ ಈ ನನ್ನ ಹೇಳಿಕೆ ಏನೇ ಇದ್ರು ಕೂಡ ಇದೊಂದು ಭಾರತೀಯ ಜನತಾ ಪಾರ್ಟಿಯ ಒಂದು ವಕ್ತಾರನ ನೆಲೆಯಲ್ಲಿ ಖಂಡಿತವಾಗಿ ಆಗುವುದಿಲ್ಲ. ಓಕೆ, ನಾನು ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಎಜೆಂಡಾಗಳಿತ್ತು ಅದರಲ್ಲಿ ಒಂದಾಗಿತ್ತು ರಾಮ ಮಂದಿರ ನಿರ್ಮಾಣ, ಅದರಲ್ಲಿ ಎರಡು ಮಾತಿಲ್ಲ. ಎಸ್, ಆದರೆ ಈಗ ಇವರು ಹೇಳ್ತಾ ಇದ್ದಾರೆ ರಾಮ ಮಂದಿರದ ಚುನಾವಣೆ ವಿಷಯ, ರಾಮ ಮಂದಿರವನ್ನು ನೀವು ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ, ಧೈರ್ಯವಿದ್ರೆ ನೀವು ಕಟ್ಟಿ ಮಾಡಿ, ಕಟ್ಟಿ ತೋರಿಸಿ, ಅಥವಾ ಮಂದಿರ ನಿರ್ಮಾಣ, ಈ ರೀತಿಯ ಸವಾಲುಗಳನ್ನು ಹಾಕ್ತಾರೆ. ಅಂದ್ರೆ ನಮ್ಮದು ಏನಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ 1992 ಏನಾಗಿದೆ ಆ ಘಟನೆ ಇವತ್ತಿಗೂ ಕಣ್ಣ ಮುಂದೆ ಇದೆ.
ಎಷ್ಟು ರಕ್ತಪಾತ ಆಗಿದೆ ಅದು ನಮ್ಮ ಕಣ್ಣ ಮುಂದೆ ಇದೆ. ಅದರಿಂದಾಗಿ ಜನರ ರಕ್ತಪಾತ ಹರಿಸಿ ಹಿಂಸೆಯನ್ನ ಮಾಡಿಕೊಂಡು ಈ ರೀತಿ ಮಾಡತಕ್ಕಂಥದರಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಶ್ವಾಸ ಇಡುವುದಿಲ್ಲ. ಎರಡು ಸಮುದಾಯವನ್ನ ಜತೆಯಲ್ಲಿ ತೇರಿಸಿಕೊಂಡು ಒಂದು ರಾಜಧರ್ಮವನ್ನು ಪಾಲನೆ ಮಾಡಿಕೊಂಡು ಮಾಡಬೇಕನ್ನತಕ್ಕಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗೆ ಇದ್ದ ಕಾರಣವೇ ಈ ರೀತಿ ತಡವಾಯಿತು ಅನ್ನತಕ್ಕಂಥದ್ದು ಒಂದು. ಎರಡನೆಯದಾಗಿ ಈ ರೀತಿಯ ಪ್ರಕ್ರಿಯೆಗಳು ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇರುವಾಗ ಭಾರತೀಯ ಜನತಾ ಪಾರ್ಟಿಯ ಒಂದು ಒಳ್ಳೆ ಪ್ರಯತ್ನಗಳು ಅಥವಾ ಬೇರೆ ಸಾಧು ಸಂತರುಗಳು ಕೂಡ ಇದಕ್ಕೋಸ್ಕರ ಅಥವಾ ಮುಸಲ್ಮಾನರನ್ನು ಒಗ್ಗೂಡಿಸಿಕೊಂಡು ಒಂದು ಪ್ರಯತ್ನಗಳು ಮಾತುಕತೆಗಳು ನಡೀತಾ ಇರುವಾಗ ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟು ವರ್ಷಗಳು ಕೂಡ ಈ ವಿವಾದ ಬಗೆಹರಿಲಿಕ್ಕೆ ಯಾಕೆ ಆಗಿಲ್ಲ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಕೂಡ ಆಲೋಚನೆ ಮಾಡಿತ್ತು ಈ ತೀರ್ಪಿನಿಂದ ವ್ಯತಿರಿಕ್ತವಾಗಿ ಬಂದಂಥ ಸಂದರ್ಭದಲ್ಲಿ ರಕ್ತಪಾತ ಆಗಬಹುದು ಅನ್ನತಕ್ಕಂಥ ಒಂದು ಪ್ರಾಮಾಣಿಕ ಕಳಕಳಿ ಒಂದು ನ್ಯಾಯಾಲಯ ಕೂಡ ತೋರಿಸಿ ತಡವಾಗಿ ಮಧ್ಯದಲ್ಲಿ ಬಂದಂತ ನೀವು ನಿರೀಕ್ಷಣಾ ಜಾಮೀನು ತಗೊಂಡು ಬಿಟ್ರಿ. ಇವತ್ತು ನಾನು ಏನೇ ಮಾತಾಡಿದ್ರು ಅದು ನನ್ನ ವೈಯಕ್ತಿಕವಾದ ಹೇಳಿಕೆ, ಬಿಜೆಪಿಯ ಹೇಳಿಕೆ ಅಲ್ಲ ಅನ್ನುವಂತಹ ಆಂಟಿಸಿಪೇಟರಿ ಬೇಲ್ ತಗೊಂಡ್ರಿ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ನಾನು ನ್ಯಾಯಾಲಯದ ಹೊರಗಡೆ ಈ ಸಮಸ್ಯೆಯನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ಗೆ ಅದು ಒಪ್ಪಿತ ಯಾಕಾಗೋದಿಲ್ಲ? ಶ್ರೀ ಶ್ರೀ ರವಿಶಂಕರ್ ಅವರು ರಾಮ ಜನ್ಮಭೂಮಿ ನಿರ್ಮಾಣದ ಆಂದೋಲನದ ಭಾಗವಾಗಿರಲಿಲ್ಲ, ಅದರಿಂದಾಗಿ ಅವರು ಈ ಕೆಲಸ ಮಾಡಬಾರದು ಅನ್ನುವಂತಹ ಮಾತ್ಯಾಕೆ? ಶಿಯಾ ವಕ್ಫ್ ಬೋರ್ಡ್ ಇಷ್ಟು ಬಹಿರಂಗವಾಗಿ ಬಂದು ಹೇಳುತ್ತೆ, ಇಷ್ಟು ಬಹಿರಂಗವಾಗಿ ಬಂದು ಹೇಳುತ್ತೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲಿ, ವಿವಾದಿತ ಜಾಗದಲ್ಲಿ ನಾವು ಮಸೀದಿ ಬೇಕಾದ್ರೆ ಮುಸ್ಲಿಂ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಇನ್ನೊಂದು ಜಾಗದಲ್ಲಿ ಮಸೀದಿ ಕಟ್ಕೊಳ್ಳುತ್ತೆ ಅಂತ ಶಿಯಾ ವಕ್ಫ್ ಬೋರ್ಡ್ ಹೇಳದಂತ ಸಂದರ್ಭದಲ್ಲಿ ಈ ಒಂದು ಸಂಧಾನವನ್ನ VHP ವಿರೋಧಿಸುತ್ತೆ ಅನ್ನೋದಾದ್ರೆ, ಈ ಒಂದು ಸಂಧಾನವನ್ನ VHP ವಿರೋಧಿಸುತ್ತೆ ಅನ್ನೋದಾದ್ರೆ ಉದ್ದೇಶದ ಬಗ್ಗೆ ಸಂಶಯಗಳು ಬರುತ್ತೆ. ಗೋಮಧುಸೂದನ್ ಬಿಜೆಪಿ ವಕ್ತಾರ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಗೋಮಧುಸೂದನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ತಮಗೂ ಕೂಡ ಬರ್ತೀನಿ. ರೈ ಮುಚ್ಚಲ ಅವರೇ ಬರ್ತೀನಿ. ಗೋಮಧುಸೂದನ್ ಅವರೇ, ಬಿಜೆಪಿಗಾಗ್ಲಿ VHPಗಾಗ್ಲಿ ಈ ಸಮಸ್ಯೆ ಬಗೆಹರಿಯೋದೇ ಬೇಕಾಗಿಲ್ಲ ಅನ್ನುವಂತ ಸಂಶಯ ಬರ್ತಾ ಇದೆ. ಇದು ನಡ್ಕೊಂಡು ಹೋಗ್ಲಿ ಹಿಂಗೆ ಅನ್ನುವಂತ ಉದ್ದೇಶ ಇದ್ದಂಗಿದೆ ಅಂತ ನೋಡಿ. ಭಾರತೀಯ ಜನತಾ ಪಾರ್ಟಿ ನೂರಾರು ವರ್ಷಗಳ ಈ ಒಂದು ಕಳಂಕ ಏನಿದೆ ಈ ದೇಶದ ಮೇಲೆ, ಇದು ಬಗೆಹರಿಬೇಕು ಅಂತ ಹೇಳಿ ಮಾಡಿದಂಥ ಪ್ರಯತ್ನ ಇದು. ಈ ಪ್ರಯತ್ನಕ್ಕೆ ಇತಿಹಾಸವನ್ನು ನೋಡ್ತು ಅಂತಂತಂದರೆ ಎಲ್ಲರೂ ತಮ್ಮದೇ ಆದಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನವ್ರ ಪಾತ್ರವೂ ಇದೆ ಬಗೆಹರಿಬೇಕು ಅಂತನ್ನುವಂಥದ್ರಲ್ಲಿ. ಬಾಗಿಲಿಗೆ ಹಾಕಿದ್ದಂಥ ಬೀಗ ತೆಗೆಸೋದಿರ್ಬೋದು, ಅಲ್ಲಿ ಒಬ್ಬ ಅರ್ಚಕನ ನೇಮಕ ಮಾಡುವಂತಹದ್ದಿರಬಹುದು, ಈ ಥರದ ಅನೇಕ ಕೆಲಸಗಳು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಡೀತು. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಮಯದಲ್ಲಿ ನಡೆದಂಥ ಕಾರ ಸೇವೆಯಲ್ಲಿ ಅಲ್ಲಿದ್ದಂಥ ಮಸೀದಿಯನ್ನು ಕೆಡವಿದ್ದು ಇತಿಹಾಸ. ಅದಕ್ಕಿಂತ ಮುಂಚೆ ಮುಲಾಯಂ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕಾರ ಸೇವಕರ ಮೇಲೆ ಗುಂಡು ಹಾರಿಸಿದ್ದು ಇತಿಹಾಸ ಇದೆ. ಈ ಎಲ್ಲ ಸಮಯದಲ್ಲಿ ಏಟು ತಿಂದವರು ರಾಜಕೀಯವಾಗಿ ಎಲ್ಲದರಲ್ಲೂ ಸಹ ಏಟು ತಿಂದವರು ಭಾರತೀಯ ಜನತಾ ಪಾರ್ಟಿಯ ಜನ. ಹಾಗಾಗಿ ನಾವಿದನ್ನು ಚುನಾವಣಾ ಮುದ್ದ ಮಾಡ್ಕೊಂಡಿದ್ದೀವಿ ಅಂತ ನಿಮಗೇನಾರು ಅನಿಸಿದ್ರೆ ನನ್ನ ಮನಸ್ಸಿಗೆ ದುಃಖ ಆಗುತ್ತೆ, ಬೇಜಾರಾಗುತ್ತೆ ಅನ್ನೋದೊಂದು ಬಿಟ್ಟರೆ ನಿಮಗೆ ನಾನು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಯಾಕೆ ನಾನು ಹೇಳ್ತೇ ಯಾಕೆ ನಿಮಗೆ ಅಲ್ಲ ಯಾಕೆ ನಿಮಗೆ ನಾನು ಹೇಳ್ತಾ ಇರೋದಂತಂತಂದರೆ ಅವತ್ತು ನಾವು ಕಳ್ಕೊಂಡಂತಹ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಈಗ ಬಂದಿದೆ. ಇಷ್ಟು ವರ್ಷಗಳ ಕಾಲ ನಾವು ಬರಲಿಲ್ಲ ಯಾಕೆ ಅಂತಂತಂದರೆ ಅಲ್ಲಿಯ ಜನ ಉತ್ತರ ಪ್ರದೇಶದ ಜನ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಮೇಲಿದ್ದಂಥ ಸಿಟ್ಟು. ಈಗ ನಾವು ಅಧಿಕಾರಕ್ಕೆ ಬಂದಿರುವಂಥದ್ರಲ್ಲೂ ಸಹ ಒಬ್ಬ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಇವರು ರಾಮ ಮಂದಿರವನ್ನು ಕಟ್ಟೇ ಕಟ್ತಾರೆ ಅಂತನ್ನುವಂಥ ವಿಶ್ವಾಸ ಅಲ್ಲೇ ಜನ ವ್ಯಕ್ತಪಡಿಸಿದೆ. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಓಟ್ ಕೇಳಿ ರಾಮ ಮಂದಿರ ಕಟ್ಟುವುದು ಚುನಾವಣೆ ಯುದ್ಧಕ್ಕೂ ಮಾತನಾಡಿದ್ದು ಅಖಿಲೇಶ್ ಯಾದವ್ ಸರ್ಕಾರದಲ್ಲಿ ಅಲ್ಲಿ ಎಲ್ಲಾ ಸಮಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದೀವಿ. ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇಟ್ ಹ್ಯಾಸ್ ಬೀನ್ ಎನ್ ಅಜೆಂಡಾ ಆಫ್ ಭಾರತೀಯ ಜನತಾ ಪಾರ್ಟಿ ರೈಟ್ ಫ್ರಮ್ ದಿ ಬಿಗಿನಿಂಗ್.
ಹಾಗಾದ್ರೆ ಅಜೆಂಡಾ ಏನು? ಮಾತುಕತೆಯ ಮೂಲಕ ಅದು ಆಗಬಾರ್ದ? ಸಂಧಾನದ ಮೂಲಕ ಆಗಬಾರ್ದ? ಸೌಹಾರ್ದತೆಯ ಮೂಲಕ ಆಗಬಾರ್ದ? ಮಾತುಕತೆಯ ಮೂಲಕ ಆಗಬೇಕು ಅಂತನ್ನುವಂಥದ್ದು ನಮ್ಮೆಲ್ಲರ. ಹಾಗಾದ್ರೆ ರವಿಶಂಕರ್ ಗುರುಜಿ ಅವರು ನಡೆಸೋದಕ್ಕೆ ಹೊರಟಿರುವ ಮಾತುಕತೆಯನ್ನ ಬಿಜೆಪಿ ವಿಎಚ್ಪಿ ಯಾಕೆ ವಿರೋಧಿಸುತ್ತೆ? ಮಾಡಿಲ್ಲ. ಒಂದು ಸಣ್ಣ ಬ್ರೇಕ್ ನ ಸಮಯ, ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ರಾಮ ಮಂದಿರ, ಬಾಬ್ರಿ ಮಸೀದಿ ಇದ್ದಂತಹ ಜಾಗ, ಅದು ಹಿಂದೂಗಳಿಗೆ ಸೇರ್ಬೇಕಾ ಮುಸ್ಲಿಮರಿಗೆ ಸೇರ್ಬೇಕಾ ಅನ್ನುವಂತಹ ವಾದ ವಿವಾದಗಳು ನಡೀತಾ ಇದ್ವು. ಈಗ ಹೊಸ ವಾದವೊಂದನ್ನ ಹುಟ್ಟು ಹಾಕಬೇಕಾದಂತಹ ಸನ್ನಿವೇಶ ಬಂದಿದೆ. ಅದು ಸುನ್ನಿಗಳಿಗೆ ಸೇರಬೇಕಾ ಶಿಯಾಗಳಿಗೆ ಸೇರಬೇಕಾ ಅನ್ನುವಂಥದ್ದು. ಉಮರ್ ಶರೀಫ್ ಅವರೇ, ಶಿಯಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಕೇಳ್ತಾರೆ, ಹಮಾರೇ ಘರ್ ಮೇ ಆಪ್ಕಾ ಝಗಡಾ ಕ್ಯೂ ಅಂತ. ಅವ್ರ ಆರ್ಗ್ಯುಮೆಂಟ್ ಏನಂದ್ರೆ, ಅವ್ರು ಹೇಳ್ಕೊಳ್ಳೋದು ಏನಂದ್ರೆ, ಮೀರ್ ಬಾಕಿ ಬಂದು ಕಟ್ಟಿರೋದು, ಮೀರ್ ಬಾಕಿ ಬಂದು ಅವನು ಶಿಯಾವಾಗಿ ಇದ್ದ ಅಂತ. ಇದು 1936 ನಲ್ಲಿ ಇದ್ರ ಬಗ್ಗೆ ಚರ್ಚೆ ಉಂಟಾಯ್ತು. 1936 ನಲ್ಲಿ ಬ್ರಿಟಿಷ್ ಅವ್ರ ಕಾಲದಲ್ಲಿನೇ. ಅವಾಗ 1944 ನಲ್ಲಿ ಕಮಿಷನರ್ ಆಫ್ ವಕ್ಫ್ ಬೋರ್ಡ್ ಆ ಕಾಲದಲ್ಲಿ ಇರುವ 1944 ನಲ್ಲಿ ಅವರು ಒಂದು ತೀರ್ಪು ಕೊಟ್ಟಿದ್ದಾರೆ, ಇದು ಬಂದು ಸುನ್ನಿಗೆ ಸೇರಿದ ಒಂದು ಜಾಗವಾಗಿದೆ ಅಂತ ಅವರು ತೀರ್ಪು ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನೊಂದು ಮಾತು ಹೇಳಿದ್ರಂದ್ರೆ, ಮೀರ್ ಬಾಕಿ ಬೇಕಂದ್ರೆ ಅವನು ಶಿಯಾ ಇರ್ಬೋದಿತ್ತು, ಆದರೆ ಬಾಬರ್ ಬಂದು ಸುನ್ನಿ, ಆದ್ದರಿಂದ ಈ ಸುನ್ನಿಗೆ ಹೋಗ್ಬೇಕಂತ ಅವರು ತೀರ್ಪು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಬಾರಿ 1944 ಅದನ್ನ ಶಿಯಾ ವಕ್ಫ್ ಬೋರ್ಡ್ ಮೇಂಟೈನ್ ಮಾಡ್ತಾ ಇತ್ತು. 1944 ನಂತರ ಸುನ್ನಿ ವಕ್ಫ್ ಬೋರ್ಡ್ಗೆ ಹೋಗಿದೆ. ಆ ನಂತರ ಸುನ್ನಿ ವಕ್ಫ್ ಬೋರ್ಡ್ಗೆ ಹೋಗಿರೋದು ಊರ್ಜಿತ ಅಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಇದು ಅವರ ವಾದ, ಅವರ ವಾದವಾಗಿದೆ. ಆದ್ರೆ ಗೆಜೆಟೆಡ್ ಆಗಿ ಇವಾಗ ಪಬ್ಲಿಷ್ ಆಗಿದೆ 1944 ನಲ್ಲಿ, ಕ್ಲಿಯರ್ ಆಗಿ ಕಮಿಷನ್ ಆಫ್ ವಕ್ಫ್ ಬೋರ್ಡ್ ಅವರು ಹೇಳಿದ್ದಾರೆ, ಇದು ಬಂದು ಸುನ್ನಿಗೆ ಸೇರಿದ ಒಂದು ಜಾಗ ಅಂತ. ಮತ್ತೆ ಅವರು ಪುನಃ ಏನ್ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ ನಂತರ ಎಸ್ ಎ ಅಹಸಾನ್ ಎಂಬ ಜಡ್ಜು ಅವ್ರು ರೂಲ್ ಮಾಡ್ತಾರೆ, ಇದು ಸೆಂಟ್ರಲ್ ಸುನ್ನಿ ಸೆಂಟ್ರಲ್ ಬೋರ್ಡಿನ ವಕ್ಫ್ಗೆ ಸ್ವಂತದಾಗಿರುವ ಜಾಗ ಅಂತ ಅವ್ರು ಹೇಳಿದ್ದಾರೆ. ನಿಮ್ಗೆ ಅದು ಕೂಡ ನಿಮ್ಗೆ ಮಾಹಿತಿ ಬೇಕಂದ್ರೆ, ಮಾರ್ಚ್ 1943 ಜಾಗದಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ತೆಗೆದುಕೊಳ್ಳುವಂತಹ ತೀರ್ಮಾನವೇ ಅಂತಿಮ ಮತ್ತು ತಮ್ಮ ಸುನ್ನಿಗೆ ಸೇರಿದ ಜಾಗವಾಗಿದೆ. ಒಂದು ವೇಳೆ ಶಿಯಾ ಅವರು ಬಂದು ಹೇಳ್ಕೊಳ್ತಾರೆ, ಇಲ್ಲಪ್ಪ ಒಂದು ಜಾಗ ಬಿಟ್ಕೊಡಿ ಅಂದ್ರೆ, ನಾನು ಏನ್ಕೊಳ್ತಿದ್ರೆ, ಹುಸೇನಾಬಾದ್ ನಲ್ಲಿ ಅವ್ರದ್ದು ಗ್ರ್ಯಾಂಡ್ ಮಾಸ್ಕ್ ಇದೆ, ಅದನ್ನ ಬಿಟ್ಕೊಡಕ್ ಹೇಳಿ ಕೊಡಲ್ಲ. ನೋಡಿ, ಪಕ್ಕದ ಮನೆಯಲ್ಲಿ ಅವನ ಮನೆಯಲ್ಲಿ ಕಾರ್ ಇದೆ ಅಂದ್ರೆ, ಅವನ ಕಾರನ್ನ ನಾನು ಯಾರಿಗೋ ದಾನ ಧರ್ಮ ಮಾಡೋದು ಈಸಿ, ನಿಮ್ ಕಾರನ್ನ ನೀವು ದಾನ ಮಾಡಿ ಅಂತ ನಾನು ಹೇಳ್ಕೊಳ್ತಿರೋದು. ನಮ್ಮ ವೀಕ್ಷಕರಿಗೆ ಈ ಹಂತದಲ್ಲಿ ಅರ್ಥ ಆಗ್ತಾ ಇದೆ, ರಾಮ ಮಂದಿರ ವಿವಾದ ಅನ್ನುವಂಥದ್ದು ತ್ರಿಕೋನ ಸ್ಪರ್ಧೆಯಾಗಿದೆ. ತ್ರಿಕೋನ ಸ್ಪರ್ಧೆ ಈಗ ಶುರುವಾಗಿದೆ ಅಷ್ಟೇ ಬಿಟ್ರೆ, ಈ ಯಾವುದೇ ಡಿಸ್ಪ್ಯೂಟ್ ಕೋರ್ಟ್ ಡಿಸ್ಪ್ಯೂಟ್ ನಲ್ಲಿ ಈ 1949 ಆ ಬಾಬ್ರಿ ಮಸೀದಿ ಅಂತ ಯಾವ್ದು ಇತ್ತು ಅಲ್ಲಿ ಆ ಇದು ಐಡಲ್ಗಳನ್ನ ಇಟ್ಟ ನಂತರ ಯಾವುದೇ ಕೋರ್ಟ್ಗೆ ಹೋದ್ರು, ಯಾವುದೇ ಸಿವಿಲ್ ಯಾವ ಡಿಸ್ಪ್ಯೂಟ್ ಇದ್ರು, ಅದು ಸುನ್ನಿ ಅವರು ಮಾಡ್ತಾ ಬೋರ್ಡ್ನವ್ರು ಮಾಡ್ತಾ ಇದ್ರು, ಸಿಯಾದವರು ಅಲ್ಲಿ ಇರಲಿಲ್ಲ. ಅಲ್ಲಿ ಮತ್ತೆ ಬೇರೆ ಹಿಂದೂ ಇರು ಬೇರೆ ಬೇರೆ ಮೂರು ಪಾರ್ಟಿ ಇತ್ತು ಅಲ್ಲಲ್ಲಿ, ಅವ್ರು ಮೂರು ಅವ್ರು ಮಾತ್ರ ಇದ್ಬಿಟ್ಟು ಅಲ್ಲಿ ಸಿಯಾ ಅಂತ ಇರಲಿಲ್ಲ. ಅಲ್ಲಿ ಆಗಿರುವಾಗ ಅವ್ರು ನಮ್ಮ ಮನೆ, ಈಗ ನಮ್ಮ ಮನೇಲಿ ಬೇರೆ ತಕರಾರು ಅಂತ ಹೇಳೋದು, ನನಗೆ ಒಂದು ಸಂತೋಷ ಏನಂತಂದ್ರೆ, ಇವತ್ತು ರವಿಶಂಕರ್ ಗುರುಜಿ ಅವರು ಒಂದು ಎಮಿಕೇಬಲ್ ಸೆಟಲ್ಮೆಂಟ್ ಮಾಡೋಣ, ಇದು ಒಳ್ಳೇದಾಗ್ಲಿ, ಅದ್ರ ಬಗ್ಗೆ ನನಗೆ ಬಹಳ ಸ್ವಾಗತ ಇದೆ. ಓಕೆ, ಅದು ಆಗ್ಲಿ, ದಟ್ ಇಸ್ ಗುಡ್. ಅದ್ರ ಬಗ್ಗೆ ಸ್ವಾಗತ ಅಲ್ಲ, ಇದ್ರ ಬಗ್ಗೆ ಯಾರ ಬಂದು ಇದು ಅವರು ಸುನ್ನಿ ಸಂಬಂಧ ಇಲ್ಲ, ಆಕ್ಚುಲಿ ಇಡೀ ಜಗತ್ತಲ್ಲಿ ಇರುವುದೇ 84% 85% ಮೋರ್ ದನ್ 85% ಸುನ್ನಿಸ್, ನಾಟ್ ಸಿಯಸ್. ಇದು ಸ್ವಲ್ಪ ಜನ ಇರ್ಬೋದು ಅಷ್ಟೇ. ಆದ್ರೆ ಈ ದೇಶ ಪರ್ಸೆಂಟೇಜ್ ಮೇಲೆ ನಡೆಯೋದಲ್ಲ, ಬೇಡ ಪರ್ಸೆಂಟೇಜ್ ಅಲ್ಲ, ಇಲ್ಲ ಈಗ ಶಿಯಾಗಳಾಗಿ ಅವರು ಭಾರತೀಯ, ಅವರು ಭಾರತೀಯರು, ಸುನ್ನಿಯ ಮಾತಿಗೆ ಎಷ್ಟು ಬೆಲೆ ಇದೆಯೋ ಶಿಯಾನ ಮಾತಿಗೆ ಅಷ್ಟೇ ಬೆಲೆ ಹೇಳಿದ್ರೆ, ಸಿಯಾ ವಾಸ್ ನಾಟ್ ರೆಸ್ಪಾಂಡೆಂಟ್ ಆರ್ ಅಪ್ಲಿಕೆಂಟ್, ಯಾರು ಇರ್ಲಿಲ್ಲ ಅಲ್ಲಿ, ಇದು ಇಷ್ಟುವರೆಗೆ ತಕರಾರು. ಅದು ಈಗ ಬಂದು ಅವ್ರು ಈ ರೀತಿ ಹೇಳ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಇವರು ಈಗಾಗಲೇ ಉಮರ್ ಶರೀಫ್ ಸಾಹೇಬರು ಇದ್ರ ಬಗ್ಗೆ ಸಿಯಾ ಬಗ್ಗೆ ಏನು ಅವ್ರ ಪೊಸಿಷನ್ ಕೂಡ ಅದು ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರು, ಜಜ್ಮೆಂಟ್ ಕೂಡ ಹೇಳಿದ್ರು.
ಈಗ ಆದ ಕಾರಣ ಇವರು ಶಿಯಾ ವಕ್ಫ್ ಬೋರ್ಡ್ ನ ಮುಖ್ಯಸ್ಥರು ಆಡಿದಂತಹ ಮಾತುಗಳನ್ನ ನೀವು ಕೇಳಿದ್ರಿ. ಎಷ್ಟು ದಿವಸ ಲೋಕಲ್ ಸ್ಟ್ಯಾಂಡ್ ಈ ಇನ್ನು ಎಷ್ಟು ದಿವಸ ಈ ವಿಷಯದಲ್ಲಿ ಹಿಂಗೆ ರಾಜಕೀಯ ನಡೀಬೇಕು? ಇನ್ನು ರಾಜಕೀಯ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಇದಾರೋ ಅಯೋಧ್ಯೆಯಲ್ಲಿ ಆ ಪ್ರದೇಶದಲ್ಲಿ ನಾವು ಒಂದು ಮಸೀದಿ ಕಟ್ಕೊಳ್ಬೇಕು. ಅದು ಕರೆಕ್ಟ್, ಅಂತ ಮಾತುಗಳೆಲ್ಲ ಕರೆಕ್ಟ್. ಆದ್ರೆ ಅವ್ರ ಮಾತು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಅವ್ರ ಜಗಳ ಯಾಕೆ ಅಂತೇಳಿ, ಅದು ಸರಿಯಿಲ್ಲ. ಆದ್ರೆ ಇದು ಒಂದು ಪೀಸ್ಫುಲ್ ಆಗಿ ಮುಗಿಯೋದು, ಔಟ್ ಆಫ್ ದಿ ಕೋರ್ಟ್ ಮುಗಿಯೋದು, ಎಲ್ಲರೂ ಒಪ್ಕೊಂಡು ಮಾಡಿ ಇದನ್ನು ಆಗ್ಲೇ ಮಾಡಬಹುದಿತ್ತು. 1948-47 ಆವಾಗಲೇ ಮಾಡಬಹುದಿತ್ತು. ನಾವು ಈಗ ಸ್ಟ್ಯಾಂಡ್ ಬಗ್ಗೆ ಅಜಿತ್ ಅವರೇ ಸ್ಟ್ಯಾಂಡ್ ಬಗ್ಗೆ ಏನು ಅಭಿಪ್ರಾಯ? ಈಗ ವಿವಾದಿತ ಜಾಗ ಇರುವಂತಹ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ನಾವು ಮಸೀದಿ ಕಟ್ಕೊಳ್ತೀವಿ. ಸರಿ, ಈ ಜಾಗದಲ್ಲಿ ಮಂದಿರ ಕಟ್ಕೊಳ್ಳಿ. ಈ ಸ್ಟ್ಯಾಂಡ್ ಬಗ್ಗೆ ತಮ್ಮ ಅಭಿಪ್ರಾಯ ಅದು? ಆ ಸ್ಟ್ಯಾಂಡ್ ಬಗ್ಗೆ ಈಗ ಮುಸಲ್ಮಾನರಿಗೆ ಒಂದ್ ಕಡೆ ಇದೇ ಕಡೆ ಏನ, ಈಗ ಒಬ್ಬ ಹಿಂದೂ ಒಂದು ನಂಬಿಕೆ ಇದೆ, ಇಲ್ಲಿ ರಾಮ ಹುಟ್ಟಿದ್ರು, ರಾಮ ಹುಟ್ಟಿದ ಜಾಗ ಅಂತ ಯಾವ ಸ್ಯಾಂಟಿಟಿ ಇರ್ಬೋದು. ಆದ್ರೆ ಮುಸ್ಲಿಂ ಪಂಗಡ ಅಂತದ್ದು ಏನೂ ಇಲ್ಲೂ ಇಲ್ಲ. ಎಸ್ ಏನು ಮುಸ್ಲಿಮೇ, ಸುನ್ನಿನ ಮುಸ್ಲಿಮೇ, ಅವರಿಗೆ ಅಂತ ನಂಬಿಕೆ ಯಾವುದೂ ಇಲ್ಲ. ಅವರಿಗೆ ಮಸ್ಜಿದ್ ಅಂದ್ರೆ ಎಲ್ಲ ಎಲ್ಲಿಗೆ ಬೇಕಾದ್ರೆ ಆಗುತ್ತೆ, ಯಾವ ಕಡೆ ಬೇಕಾದ್ರೆ ಮಸ್ಜಿದ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ನಮಾಜ್ ಮಾಡ್ತಾರೆ, ಅದು ಅವ್ರ ಕ್ರಮ. ಮತ್ತೆ ಅಷ್ಟೇ ಅಲ್ಲ, ಯಾವುದೇ ಒಂದು ತಕರಾರು ಜಾಗದಲ್ಲಿ ಮಸ್ಜಿದ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ನಮಾಜ್ ಕೂಡ ಸರಿ ಆಗಲ್ಲ ಅಂತಕೊಂಡು ಇದು ಇಸ್ಲಾಂ ಹೇಳುವಂತದ್ದು. ಇಷ್ಟ ಆಗಿದ್ರಿ ವಿವಾದ ಇರ್ತಿರ್ಲಿಲ್ಲ ಸರ್? ಅಲ್ಲ, ಅದು ಕರೆಕ್ಟ್. ಅದು ಅದು ಈಗ ಆಗಿ ಹೋಗಿದೆ, ನಡೆದಿದೆ, ರಾಜಕೀಯ ನಡೆದಿದೆ. ಆ ಕಡೆ ಬಿಜೆಪಿಯವರು ಬೋರ್ಡ್ ನ ಸ್ಟ್ಯಾಂಡ್ ಏನಿದೆ, ಶಿಯಾ ವಕ್ಫ್ ಬೋರ್ಡ್ ನ ಸ್ಟ್ಯಾಂಡ್, ಎಲ್ಲಿ ವಿವಾದಿತ ಜಾಗ ಇದೆಯೋ ಅಲ್ಲಿ ಮುಸ್ಲಿಮರ ಸಂಖ್ಯೆ ತುಂಬಾ ಕಡಿಮೆ ಇದೆ, ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇರುವಂತಹ ಅಯೋಧ್ಯೆಯ ಪ್ರದೇಶದಲ್ಲಿ ನಾವು ಒಂದು ಮಸೀದಿ ಕಟ್ಕೊಳ್ತೀವಿ, ಇಲ್ಲಿ ಬೇಕಾದ್ರೆ ಮಂದಿರ ಆಗ್ಲಿ, ಇಟ್ ಇಸ್ ದೇರ್ ಸ್ಟ್ಯಾಂಡ್. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ನಾನು ಬಂದು ಇದರಲ್ಲಿ ಧರ್ಮದ ದೃಷ್ಟಿನಲ್ಲಿ ನೋಡಕ್ ಹೋಗೋಲ್ಲ, ಕಾನೂನು ದೃಷ್ಟಿನಲ್ಲಿ ನೋಡಕ್ ಹೋಗ್ತದೆ. ಉಮರ್ ಶರೀಫ್ ಅವರು ವೆರಿ ಸಿಂಪಲ್ ಧಾರ್ಮಿಕ ಚಿಂತಕರಾಗಿ, ಧಾರ್ಮಿಕ ಚಿಂತಕರಾಗಿ ಈ ಪ್ಯಾನೆಲ್ ನಲ್ಲಿ ಇದೆ. ದೃಷ್ಟಿಯಲ್ಲಿ ನೋಡೋದಾಗಿದ್ರೆ ಒಬ್ಬ ವಕೀಲರನ್ನೇ ಕರೆಸಿ. ನೋಡಿ, ಇಲ್ಲ ನನ್ನ ಧರ್ಮ ಹೇಳ್ಕೊಳತ್ತೆ ಏನಂದ್ರೆ, ನನ್ನ ಧರ್ಮ ಏನ್ ಹೇಳ್ಕೊಳತ್ತೆ ಅಂದ್ರೆ, ಲಾ ಆಫ್ ದಿ ಲ್ಯಾಂಡ್, ನಾವ್ ಯಾವ ಭೂಮಿನಲ್ಲಿ ಇದೀವೋ ಆ ಕಾನೂನು ಪ್ರಕಾರ ನಾವು ಅದನ್ನ ಪಾಲಿಸಬೇಕಾಗಿದೆ. ಇವಾಗ ಇಲ್ಲ, ಒಂದ್ ನಿಮಿಷ ಮುಗಿಸ್ಬಿಡಣ ಇರಿ. ನೋಡಿ, ಇವಾಗ ಬಂದು ಸುಪ್ರೀಂ ಕೋರ್ಟ್ ಇದೆ, ಅವ್ರಿಗೂ ಕೇಸು ಆಗಿದೆ, 3 ಕೇಸ್ ಆಗಿದೆ ಇದವರೆಗೂ. 2 ಕೇಸ್ ನಡೆಯುವಾಗ ಬಾಬರಿ ಮಸ್ಜಿದ್ ಇತ್ತು, ಆಮೇಲೆ ಬಾಬರಿ ಮಸ್ಜಿದ್ ಇಲ್ಲ. ಯಾವ್ದು ಅದು ಡಿಸ್ಪ್ಯೂಟೆಡ್ ಬಿಲ್ಡಿಂಗ್ ಆಗಿರುವಾಗ, ಒಂದು ಸ್ಟ್ರಕ್ಚರ್ ಆಗಿರುವಾಗ, ಇವತ್ತು ಸ್ಟ್ರಕ್ಚರೇ ಇಲ್ಲ. ಫಸ್ಟ್ ಈ ಕೇಸಿಗೆ ಬಂದು ನಾವು ಬಂದು ಒಂದು ಸೊಲ್ಯೂಷನ್ ಹುಡುಕ ಮುಂಚೆ ಯಾರು ಆ ಡಿಸ್ಟ್ರಕ್ಷನ್ ಮಾಡಿದ್ರು, ಕಾನೂನು ವಿರುದ್ಧವಾಗಿ ಅಲ್ಲಿ ಇದ್ದ ಒಂದು 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 ಕನ್ಸ್ಟ್ರಕ್ಟೆಡ್ ಸ್ಟ್ರಕ್ಚರ್ ಅನ್ನು ಯಾರು ಅದನ್ನ ತೊಲಗಿಸಿದ್ರು, ಯಾರು ಅದನ್ನ ಡೆಮಾಲಿಷ್ ಮಾಡಿದ್ರು, ಅವ್ರ ಮೇಲೆ ಫಸ್ಟ್ ಆಕ್ಷನ್ ತಗೊಳ್ಬೇಕಾಗಿದೆ. ನೀವು ಕಟ್ಟೋದೋ ಬಿಡೋದೋ ಆಮೇಲೆ ವಿಷಯ, ಯಾವುದು ಮಂದಿರ ಕಟ್ಟಿ ಎಲ್ಲ ಮಸ್ಜಿದ್ ಕಟ್ಟಿ ಅದು ಬೇರೆ ವಿಷಯ. ವಯೋಲೇಷನ್ ಆಫ್ ಲಾ ನಡೆದಿದೆ ಅಲ್ಲಿ, ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡುವಾಗ ಅದರ ವಿರುದ್ಧ ಒಂದು ಒಂದು ಕನ್ಸ್ಟ್ರಕ್ಷನ್. ಉಮರ್ ಶರೀಫ್ ಅವರ ಪ್ರಕಾರ ಈ ವಿವಾದದಲ್ಲಿ ಅವರಿಗೆ ಧಾರ್ಮಿಕ ದೃಷ್ಟಿಕೋನ ಇಲ್ಲ, ಕಾನೂನಿನ ದೃಷ್ಟಿಕೋನ ಮಾತ್ರ ಇದೆ. ಯಾಕಂದ್ರೆ ಅವರ ಧರ್ಮ ಕೂಡ ಹೇಳುತ್ತೆ ಲಾ ಆಫ್ ದ ಲ್ಯಾಂಡ್ ಅನ್ನ ಗೌರವಿಸಬೇಕು ಅಂತ. ಈ ಮಾತನ್ನು ಉಮರ್ ಶರೀಫ್ ಅವರು ಹೇಳಿದಾಗ ಗೋ ಮಧುಸೂದನ್ ಅವರು ನಕ್ರು. ನಾನು ಶರೀಫ್ ಅವರ ಶರಾಫತ್ತನ್ನ ಈ ಒಂದು ಚರ್ಚೆಯಲ್ಲಿ ಖಂಡಿತ ಒಪ್ಕೋತೇನೆ. ಅವರು ಲಾ ಆಫ್ ದಿ ಲ್ಯಾಂಡ್ ಶುಡ್ ಪ್ರಿವೇಲ್ ಅಂತ ಏನ್ ಹೇಳಿದ್ದಾರೆ ಅದು ನಡಿಬೇಕು ನಾನು ಹೇಳ್ತಾ ಇರುವಂತದ್ದು. ಆದ್ರೆ ಅವರು ಬರೀ ಇದೊಂದಕ್ಕೆ ಮಾತ್ರ ಲಾ ಆಫ್ ದಿ ಲ್ಯಾಂಡ್ ಹೇಳಬಾರದು. ಅವರು ಸುಪ್ರೀಂ ಕೋರ್ಟ್ ಇಲ್ಲಿ ತನಕ ಏನೇನ್ ಕೊಟ್ಟಿದೆ ಅಥವಾ ಇನ್ ಮುಂದಕ್ಕೆ ಏನ್ ಕೊಡುತ್ತೆ ಆ ಎಲ್ಲದಕ್ಕೂ ಸಹ ಬದ್ಧ ಹಾಕ್ಬೇಕಾಗತ್ತೆ. ಅವರು ಟ್ರಿಪಲ್ ತರಾಕ್ ಬಗ್ಗೆ ಕೊಟ್ಟಿರುವಂತದ್ದಿರ್ಬೋದು, ನಾಳೆ ಪಾಲಿಗಮಿ ಬಗ್ಗೆ ಕೊಡುವಂತದ್ದಿರ್ಬೋದು, ನಾಳೆ ಈಗ ಮುಸಲ್ಮಾನ್ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಅತ್ಯಾಚಾರಗಳ ಬಗ್ಗೆ ಇರ್ಬೋದು, ಅಥವಾ ಅವ್ರ ಮೇಲೆ ಆಗ್ತಾ ಇರೋ ಶೋಷಣೆಗಳ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಈ ದೇಶದ ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಒಪ್ಕೋಬೇಕಾಗುತ್ತೆ. ಒಪ್ಕೊಳ್ಳೋದಿಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅಯೋಧ್ಯೆಯ ವಿಷಯದಲ್ಲಿ ನಮ್ಮ ದೇಶದ ಕಾನೂನು ನಮಗೆ ಶ್ರೇಷ್ಠ ಅಂತ ಹೇಳುವಂತವ್ರು ಟ್ರಿಪಲ್ ತಲಾಖ್ ವಿಷಯದಲ್ಲಿ ನಮ್ಮ ಕಾನೂನನ್ನು ನಾವು ಕೇಳೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದ್ರೆ, ನಮ್ಮ ದೇಶದಲ್ಲಿ ಇವರು ಶರಾಫತ್ನಿಂದ ಏನೇ ಒಂದು ಮಾತು ಹೇಳಿದ್ರು ಸಹ ಇವರ ಮಾತಿಗೆ ಬೆಲೆ ಇಲ್ಲ. ಬೆಲೆ ಇರುವಂತದ್ದು ಮುಸ್ಲಿಂ ವಕ್ಫ್ ಬೋರ್ಡ್ಗೆ. ಮುಸ್ಲಿಂ ವಕ್ಫ್ ಬೋರ್ಡ್ ನಲ್ಲಿ ಏನೇನ್ ನಡ್ಕೊಂಡಿದೆ ಅಂತ ನಾವು ನೋಡ್ತಾ ಇದೀವಿ. ಈಗ ಈಗಲೂ ಅಷ್ಟೇನೆ, ರವಿಶಂಕರ್ ಗುರುಜಿ ಅವರ ಹೆಸರನ್ನ ಹೇಳಿದಾಗ ಅದಕ್ಕೆ ಬಹಳ ದೊಡ್ಡದಾದಂತ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸರ್ ಪೂರಾ ಕೇಳಿ ಸರ್, ಅಲ್ಲ ಸರ್, ನಾವು ಹೇಳಿರೋದು ಇಷ್ಟೇನೆ ಈ ಒಂದೇ ಕಾರಣಕ್ಕೋಸ್ಕರ. ಏನಂತ ಅದೆಲ್ಲ ನಾವು ಹೀಗೆ ಹೇಳ್ತಾ ಇರುವಂತದ್ದು ಏನಂತಂದ್ರೆ,
ವಿ ವಾಂಟ್ ಅ ಸೆಟಲ್ಮೆಂಟ್ ಲೀಗಲ್ ಸೆಟಲ್ಮೆಂಟ್ ಕರೆಕ್ಟ್ ನಾವ್ ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಮಾತನ್ನು ಹೇಳಿದೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ಸುಪ್ರೀಂ ಕೋರ್ಟ್ ಕೇಸ್ ಹೋಗೋದಕ್ಕಿಂತ ಮುಂಚೆ ಏನ್ ತೀರ್ಮಾನ ಆಯ್ತು? ಮೊದಲನೇದಾಗಿ ತೀರ್ಮಾನ ಆಗಿದ್ದು ಅಲಹಾಬಾದ್ನ ಹೈಕೋರ್ಟ್ನ ಜಡ್ಜ್ಮೆಂಟ್ ನಲ್ಲಿ ಆಗಿರುವಂತದ್ದು ಏನಂತ ಅಂತಂದ್ರೆ ಅದು ರಾಮ ಜನ್ಮಭೂಮಿ ಪಾಯಿಂಟ್ ನಂಬರ್ ಒನ್. ಮತ್ತೆ ಅದನ್ನ ಮೂರು ಭಾಗ ಮಾಡಿದೆ. ಮಧ್ಯದ್ದು ಇಟ್ ಮಧ್ಯದ ಒಂದು ಭಾಗ ಇದೆಯಲ್ಲ ಅದು ರಾಮಲಲ್ಲಾ ಹೆಸರಿನಲ್ಲೇ ಖಾತೆ ಮಾಡಿಬಿಟ್ಟಿದೆ. ಇನ್ನು ಎರಡನೇ ದಿನ ಅವರು ನಿರ್ಮೋಹಿ ಅಖಾಡ ಕೊಟ್ಟಿದ್ದಾರೆ. ಇನ್ ಮೂರನೇ ಭಾಗವನ್ನ ಅವರು ಸುನ್ನಿ ವಕ್ಫ್ ಬೋರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ. ಆದರೆ ಒಂದು ಸಂಗತಿಯನ್ನ ಈಗಾಗಲೇ ಹೈಕೋರ್ಟ್ ಹೇಳ್ಬಿಟ್ಟಿದೆ ಏನಂತ, ಅದು ರಾಮ ಜನ್ಮಭೂಮಿ ರಾಮನ ಹೆಸರಿಗೆ ಖಾತೆ ಮಾಡಾಯ್ತು. ರಾಮನ ಹೆಸರಿಗೆ ಖಾತೆ ಮಾಡ ಆಯ್ತು ಅಂತ ಆದ ನಂತರದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ಗೆ ಅವರೂ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ನಿರ್ಮೋಹಿ ಅಖಾಡದವರು ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ವಿಶ್ವ ಹಿಂದೂ ಪರಿಷತ್ನವರು ಹೋಗಿದ್ದಾರೆ. ಅವರು ಹೋಗಿರೋದು ಯಾತಕ್ಕೆ ಅಂತಂತಂದ್ರೆ ಇದು ಬರೀ ಒಂದ್ ಥರ್ಡ್ ಅಲ್ಲ, ನಮ್ಗೆ ಅಷ್ಟು ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರು ಹೋಗಿರುವಂತಹದ್ದು. ನಾವು ಹೋಗಿರೋದು ಯಾತಕ್ಕೆ ಅಂತಂದ್ರೆ ವೆನ್ ಅಲಹಾಬಾದ್ ಕೋರ್ಟ್ ಹ್ಯಾಸ್ ಡಿಸೈಡೆಡ್ ದಟ್ ದ ಪ್ಲೇಸ್ ಬಿಲಾಂಗ್ಸ್ ಟು ರಾಮ ಅಂಡ್ ಇಟ್ ಅಕ್ಸೆಪ್ಟ್ಸ್ ದಟ್ ಇಸ್ ರಾಮ ಜನ್ಮಭೂಮಿ, ರಾಮ ಜನ್ಮಭೂಮಿ ಅಂತ ಒಂದು ತೀರ್ಮಾನ ಆದ್ಮೇಲಿಂದ ಅದು ಇಡೀ ಪ್ರದೇಶ ರಾಮನಿಗೆ ಸೇರಬೇಕಾದ್ದೇ ಆಗ್ಬೇಕೇ ವಿನ ಅದರ ಪಕ್ಕದಲ್ಲಿ ಬಾಬರಿ ಮಸೀದಿ ಹೇಗೆ ಬರಕ್ ಸಾಧ್ಯ ಅಂತ, ಬಾಬರಿ ಮಸೀದಿ ಹೇಗೆ ಬರಕ್ ಸಾಧ್ಯ? ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಆದ್ರೆ ಒಂದು ನಾನು ಹೇಳ್ತಾ ಇರೋದು ಏನಂತ ಅಂತಂದ್ರೆ ಈ ಒಂದು ಆರ್ಗ್ಯುಮೆಂಟ್ ನ ಮುಂದೆ ಇಟ್ಕೊಂಡು ಹೋಗ್ತಾ ಇರಬೇಕಾದಾಗ ನಮಗೆ ಒಂದೇ ಹೆದರಿಕೆ, ಬೇರೆ ಇನ್ನೇನಲ್ಲ. ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ, ನಾವು ಡೇ ಟು ಡೇ ನಾವು ಮಾಡ್ತೀವಿ ಅಂತ, ಡೆಲಿಬರೇಷನ್ಸ್ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಹೇಳಿ. ಇದಕ್ಕಿಂತ ಮುಂಚೆ ನಾವು ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದೇವೆ, ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದೇವೆ, ಅನೇಕರ ಮೂಲಕ ಪ್ರಯತ್ನ ಪಟ್ಟಿದ್ದೇವೆ. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಶಂಕರಾಚಾರ್ಯರು ಜಯೇಂದ್ರ ಸರಸ್ವತಿಗಳು ಕಾಂಚಿ ಮಠದವರು ಹಿಂದೆ ಒಂದು ಪ್ರಯತ್ನವನ್ನು ಮಾಡಿದ್ರು, ಮಾಡಲಿಲ್ಲ ಅಂತ ಇಲ್ಲ. ಅವರು ಎಲ್ಲರ ಹತ್ರನೂ ಹೋಗಿ ಪ್ರಯತ್ನ ಮಾಡಿದ್ರು, ಮಾತಾಡ್ಕೊಂಡು ಬಂದರು, ಎಲ್ಲ ಕಡೆನೂ ನಡೀತು ಪ್ರಯತ್ನ. ಆದರೆ ಕೊನೆಗೆ ಬಂದು ನಿಂತ್ಕೊಂಡಿದ್ದು ಎಲ್ಲಿಗೆ ಅಂತಂದರೆ ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿ ಇದೆಯಲ್ಲ, ಅವರು ಇದಕ್ಕೆ ಯಾವ ಕಾರಣಕ್ಕೂ ಒಪ್ಪಿಲ್ಲ. ಇವತ್ತು ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿಯ ಆ ಒಂದು ಪ್ರಮುಖ ನೇತಾರ ಯಾರು ಈ ಒಂದು ಕೋರ್ಟ್ ಕೇಸ್ನಲ್ಲಿದ್ದಾನೆ ಅದೇ ವ್ಯಕ್ತಿಯ ಬಗ್ಗೆ ಈಗ ಇನ್ನೊಂದು ಹೊಸ ರಿವಿಲೇಷನ್ ಬಂದಿದೆ ಏನಂತ ಅಂತಂದರೆ, ಅವತ್ತು ಅಲ್ಲಿ ನಡೆದಂಥ ಹಿಂಸೆಗೆ ಪ್ರಚೋದನೆ ಕೊಟ್ಟವನು ಆ ವ್ಯಕ್ತಿ, ಮನೆಯಿಂದ ನಿಂತ್ಕೊಂಡು ಆತ ಗುಂಡು ಹೊಡೆದು ಅನೇಕ ಜನನ ನಾನು ಸಾಯಿಸಿದ್ದೀನಿ ಅಂತ ಹೇಳಿ ಆತನೇ ಒಂದು ಇಂಟರ್ವ್ಯೂನಲ್ಲಿ ಅವನು ಒಪ್ಕೊಂಡಿರುವಂತಹ ವ್ಯಕ್ತಿ. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹದ್ದು ಇದು ಬದ್ಧ ದ್ವೇಷದ ಒಂದು ಸಂಗತಿ ನಡೀತಾ ಇರುವಂತಹ ಸಮಯದಲ್ಲಿ ಇದು ಮತ್ತಿರ್ಗ ಇನ್ಯಾವುದೋ ಒಂದು ಲೆಕ್ಕಕ್ಕೆ ಮಾತುಕತೆಯನ್ನು ಮಾಡಿಕೊಂಡು ಮತ್ತಿನ್ನ ಟೈಮ್ ವೇಸ್ಟ್ ಆಗೋದು ಬೇಡ. ಲೆಟ್ ದಟ್ ಬಿ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಕರೆಕ್ಟ್. ನಮ್ಮ ದೇಶದ ನ್ಯಾಯಾಂಗ ಸಿವಿಲ್ ಪ್ರಕರಣಗಳಲ್ಲಿ ಹೆಚ್ಚಾಗಿ ರಾಜಿ ಸಂಧಾನಗಳ ನಡೆಯಲಿ ಅಂತ ಬಯಸುತ್ತೆ. ಖಂಡಿತ ರಾಜಿ ಸಂಧಾನಗಳಾಗಬೇಕು ಅನ್ನುವಂಥದ್ದು ನಮ್ಮ ದೇಶದ ನ್ಯಾಯಾಂಗದ ಆಶಯ. ಅದು ಪ್ರತಿಯೊಂದು ಈ ವಿಷಯದಲ್ಲಿ ಹಂಗಾಗ್ತಿಲ್ಲ, ಗೋಮಧುಸೂದನ್ ಅವರೇ, ಈ ಈಗಲೂ ನಾನು ಹೇಳ್ತಾ ಇರುವಂತದ್ದು ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಹೀಂ ಮುಚ್ಚಿಲ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಹೀಂ ಮುಚ್ಚಿಲ ಅವರೇ, ಆ ವಿವಾದಿತ ಜಾಗ ಹಿಂದೂಗಳಿಗೆ ಸೇರಬೇಕಾ ಮುಸ್ಲಿಮರಿಗೆ ಸೇರಬೇಕಾ ಅನ್ನುವಂಥದ್ದು ಇಷ್ಟು ದಿವಸ ಜೋರಾಗಿದ್ದಂತಹ ವಿವಾದ, ಈಗ ಅದು ಸುನ್ನಿಗಳದ ಶಿಯಾಗಳದ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿದೆ. ಫಸ್ಟ್ ಪರಿಸ್ಥಿತಿ ನೋಡಿದ್ರೆ ಹಂಗ ಅನ್ನಿಸ್ತಾ ಇದೆ, ಶಿಯಾ ವಕ್ಫ್ ಬೋರ್ಡ್ ಅಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಬೆಂಬಲಿಸ್ತಾ ಇದೆ. ಸರಿ, ಈಗ ನಮಗೆ ಮಕ್ಕ ಹೇಗೆ ಪವಿತ್ರವೋ ಅದೇ ರೀತಿ ಹಿಂದೂಗಳಿಗೆ ಮರ್ಯಾದಾ ಪುರುಷೋತ್ತಮ ಏನು ಶ್ರೀರಾಮಚಂದ್ರ ಇದ್ದಾರೆ, ಅವರಲ್ಲಿ ಜನಿಸಿದ್ದಾರಂತ ಅವರ ಭಾವನೆಗಳೇನಿದೆ ಆ ಭಾವನೆಗಳು ಅದು ಅವರು ಒಪ್ಪುವಂತದನ್ನ ನಾವು ಸ್ವಾಗತಿಸುವಂತದ್ದೇ, ಅದೇನಿಲ್ಲ. ಅದವರು ಈಗ ರಾಷ್ಟ್ರೀಯ ಹೆದ್ದಾರಿಗಳು ಬರುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಮತ್ತು ಮಂದಿರಗಳನ್ನು ಕೂಡ ತೆರವು ಮಾಡಿ ಇನ್ನೊಂದು ಕಡೆಗೆ ಸ್ಥಳಾಂತರಿಸಿದಂತಹ ಉದಾಹರಣೆಗಳು ಕೂಡ ಬೇಕಾದಷ್ಟು ಇದೆ. ಕೇಂದ್ರ ಸರ್ಕಾರ ಕೇಳಿದಾಗ ಅದನ್ನು ಸ್ಥಳಾಂತರಿಸುವ ವಿಶಾಲ ಮನೋಭಾವ ಆ ಮಸೀದಿಯವರು ತೋರಿಸಿದ್ದಾರೆ, ಮಂದಿರದವರು ತೋರಿಸಿದ್ದಾರೆ. ಅಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಈಗೋ ಅದನ್ನು ಬಿಟ್ಟುಕೊಟ್ಟಾಗ ಅದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲವಾಗಿ ಪೂರಕವಾಗ್ತದೆ ಅಥವಾ ಇನ್ನೊಂದು ಜನರ ಭಾವನೆಗಿದಾಗತಕ್ಕಂತಹ ಈಗೋ. ಈಗ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿರತಕ್ಕಂತಹ ಮುಸ್ಲಿಂ ನಾಯಕರಿಗಾಗಿ ಹಿಂದೂ ನಾಯಕರಿಗೆ ಇದಿಲ್ಲ.
ಈಗ ಏನಾಗಿದೆ, ಅವರು ಇದನ್ನ ಬಗೆಹರಿಸಬೇಕಂತೇಳಿ ಬಯಸ್ತಾ ಇದ್ದಾರೆ. ಆದರೆ ಹೊರಭಾಗದಲ್ಲಿರತಕ್ಕಂತ ವ್ಯಕ್ತಿಗಳು ಇದನ್ನು ರಾಜಕೀಯ, ಇವತ್ತು ನಾನು ಒಂದು ಶೇವಿಂಗ್ ಮಾಡ್ಲಿಕ್ಕೆ ಹೋದಾದ್ರೆ ಯು ಪಿ ಎ ಒಬ್ಬ ವ್ಯಕ್ತಿ ಮಾಡುವಾಗ ನಾನು ಕೇಳಿದೆ, ಅವ್ರು ಹೇಳ್ತಾರೆ ಸರ್ ಅದೊಂದು ಮುಗಿದು ಬಿಟ್ರೆ ಇಡೀ ವಿಶ್ವದಲ್ಲಿ ಉತ್ತರ ಪ್ರದೇಶದ ನಮಗೆ ಒಂದು ಗೌರವ ನಮಗೆ ಸಿಗ್ತಾ ಇತ್ತು, ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇರಬೇಕಾದ್ರೆ ನಮ್ಮ ಆತ್ಮಗೌರವವನ್ನು ಉಳಿಸತಕ್ಕಂಥ ಕೆಲಸ ಉತ್ತರ ಪ್ರದೇಶದ ಹೊರಭಾಗದ ಜನ ಮಾಡ್ತಾ ಇಲ್ಲ ಅನ್ನತಕ್ಕಂಥದ್ದು. ಇವತ್ತು ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ಹೃದಯಾಂತರಣದಿಂದ ಬಂದ್ರೆ ನಾನು ಹೇಳುವುದು ಇಷ್ಟೇ. ಇದರಲ್ಲಿ ಏನಾದರೂ ಆದ್ರೆ ಇದರ ಕೊಡುಗೆ ಮತ್ತು ಇದರ ಲಾಭ ಯಾವುದೇ ರಾಜಕೀಯ ಪಕ್ಷಕ್ಕೆ ಆಗದಿರಲಿ, ಬದಲಾಗಿ ಅದನ್ನು ಒಪ್ಪಿಕೊಂಡಂತ ಎರಡು ಸಮುದಾಯದ ಆ ವಿಶಾಲ ಹೃದಯದ ಮನಸ್ಸಿನ ಜನರಿಗೆ ಆಗಲಿ ಅನ್ನತಕ್ಕಂಥ ಉದ್ದೇಶ ಇದ್ದು ಬಿಟ್ರೆ ಖಂಡಿತವಾಗಿ ಇದು ಪರಿಹಾರ. ರಹಿ ಮುಚ್ಚಿಲ ಅವರೇ, ರಹಿ ಮುಚ್ಚಿಲ ಅವರೇ, ಎರಡು ಸ್ಥಳೀಯ ಜನರ ಬಗ್ಗೆ ಮಾತಾಡ್ತಿದ್ದೀರಿ ನೀವು. ಹಾಗೆ ನೋಡಿದ್ರೆ ಆ ವಿವಾದ ಅನ್ನುವಂಥದ್ದು ಅಯೋಧ್ಯೆಯಲ್ಲಿರುವಂತಹ ಹಿಂದೂ ಮತ್ತು ಮುಸ್ಲಿಮರ ಮಧ್ಯದ ವಿವಾದ, ಅದನ್ನ ತಗೊಂಡೋಗಿ ಒಂದು ರಾಷ್ಟ್ರೀಯ ಸಮಸ್ಯೆ ಅಂತ ಮಾಡಿದ್ದು ಬಿಜೆಪಿ ಅಲ್ವಾ ಸರ್, ನ್ಯಾಷನಲ್ ಇಶ್ಯೂ ಅಂತ ಮಾಡಿದ್ದು ಬಿಜೆಪಿ ಅಲ್ವಾ ಸರ್. ಅದನ್ನ ರಹಿ ಮುಚ್ಚಿಲ ಅಲ್ಪಸಂಖ್ಯಾತರ ಘಟಕ ಇದ್ದಿದ್ರೆ ಹೇಳುವ ಪ್ರಕಾರ ಅಲ್ಲಿನ ಸುಪ್ರೀಂ ಆಗಿರಬಹುದು ಮುಸ್ಲಿಂ ಆಗಿರಬಹುದು, ಈ ಇಶ್ಯೂ ಇಷ್ಟು ಡ್ರಾಗ್ ಆಗೋದು ಬೇಕಾಗಿಲ್ಲ ಅವ್ರಿಗೆ. ಅವರಿಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಉತ್ತರ ಪ್ರದೇಶದ ಹೆಸರು ಚೆನ್ನಾಗಾಗುತ್ತೆ ಅನ್ನೋ ಬಯಕೆ ಇದೆ ತಾವ ಹೇಳೋ ಪ್ರಕಾರ. ಆದ್ರೆ ಇದನ್ನ ಪರಿಹರಿಸಲಿಕ್ಕೆ ರಾಷ್ಟ್ರೀಯ ಬಗ್ಗೆ ಸಮಸ್ಯೆ ಅಂತ ಮಾಡಿ ಕೂಡಿಸಿರುವಂತವ್ರು ಯಾರಾಗಿದ್ರು, ಪ್ರಾಮಾಣಿಕರಾಗಿದ್ರು, ಮತ್ತು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಸರ್. ಈಗ ಇನ್ನೊಂದು ವಿಚಾರ, ತಾವೀಗ ಹೇಳ್ತಾ ಇದ್ದೀರಿ ಇದು ಶಿಯಾ ವಕ್ಫ್ ಬೋರ್ಡ್ಗೆ ಸೇರಿದ್ದು ನ್ಯಾಯಾಲಯದಲ್ಲಿ ತೀರ್ಪು ಇದೆ ಅಂತ. ಬಹುಶಃ ಶಿಯಾ ವಕ್ಫ್ ಬೋರ್ಡ್ಗೆ ಸೇರಿದ್ದ ಸ್ಥಳ ಹೌದಂತೇಳಿ ಕನ್ಫರ್ಮ್ ಆದ್ರೆ ಇಲ್ಲಿ ವಿವಾದವೇ ಇಲ್ಲ, ಎಲ್ಲ ವಿವಾದವೂ ಅಲ್ಲಿಗೆ ಮುಗೀತಲ್ಲ. ಯಾಕೆಂತ ಹೇಳಿದ್ರೆ ಶಿಯಾ ವಕ್ಫ್ ಬೋರ್ಡ್ಗೆ ಸೇರಿದ ಸ್ಥಳ ಆದ್ರೆ ಅದರಲ್ಲಿ ಯಾವುದೇ ಹಕ್ಕನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸುನ್ನಿ ವಕ್ಫ್ ಬೋರ್ಡ್ ಆಗಲಿ ಬೇರೆ ಯಾರು ಬರುವುದಿಲ್ಲ, ಪರಿಹಾರ ಅಲ್ಲೇ ಆಯ್ತಲ್ಲ. ಈಗ ಆ ಬಗ್ಗೆ ಅವರು ಏನು ಹೇಳಿದ್ದಾರೆ, ಆ ದಾಖಲೆಗಳ ಸತ್ಯಾಂಶ ಎಷ್ಟಿದೆ ಅನ್ನತಕ್ಕಂಥದ್ದು ನೋಡಿದ್ರೆ ಪರಿಹಾರ ಅಲ್ಲೇ ಕಂಡು ಬಂತು. ಇನ್ನೊಬ್ಬರ ಸ್ಥಳವನ್ನು ಮತ್ತೊಬ್ಬರಿಗೆ ಹೇಳುವ ಪ್ರಯತ್ನಗಳು ಇಲ್ಲಿ ಆಗುವುದೇ ಇಲ್ಲ. ರಹಿ ಮುಚ್ಚಿಲ ಅವರು ಹೇಳಬೇಕಾದ್ರೆ ಸ್ಥಳೀಯರಿಗೆ ಬೇಕಾಗಿಲ್ಲ ಸರ್, ಸ್ಥಳೀಯರಿಗೆ ಬೇಕಾಗಿಲ್ಲ, ಇದೊಂದು ಸ್ಥಳೀಯವಾದ ಸಮಸ್ಯೆನೇ. ಆದರೆ ನಾನು ಹೇಳ್ತಾ ಇರುವಂಥದ್ದು ಭಾರತದ ಯಾವುದೇ ಭಾಗದಲ್ಲಿರುವಂತಹ ಒಂದು ರಾಮನ ದೇವಸ್ಥಾನ, ಒಂದು ಹನುಮಂತನ ದೇವಸ್ಥಾನ, ಅದು ಸ್ಥಳೀಯ ಸಮಸ್ಯೆ ಆಗುತ್ತೆ. ಆದರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಾನದಲ್ಲಿ ಇರುವಂತಹ ಮಂದಿರ ಇದೆಯಲ್ಲ, ಅದು ಇಡೀ ಭಾರತದ ಇಡೀ ಪ್ರಪಂಚದ ಯಾವುದೇ ಭಾಗದಲ್ಲಿ ವಾಸ ಮಾಡ್ತಾ ಇರುವಂಥ ಹಿಂದುವಿಗೆ ಅದೊಂದು ಆಸಕ್ತಿಯ, ಆಸ್ಥೆಯ ಮತ್ತು ಎಲ್ಲರ ನಂಬಿಕೆಯ, ಶ್ರದ್ಧೆಯ ಕೇಂದ್ರ. ಆದ್ದರಿಂದ ಅದನ್ನು ಸ್ಥಳೀಯ ಸಮಸ್ಯೆ, ಬರೀ ಒಂದು ಗಲ್ಲಿಯ ಸಮಸ್ಯೆ ಅಂತ ಹೇಳುವಂಥದ್ದು ಅಲ್ಲ. ಅದು ಇಡೀ ಪ್ರಪಂಚದಲ್ಲಿ ಜನ್ಮಸ್ಥಾನ ಇರುವಂಥದ್ದು ಒಂದೇನೆ, ಬೇರೆ ಎಲ್ಲೂ ಇಲ್ಲ. ಅದೇ ನಾನು ಹೇಳ್ತಾ ಇರುವಂತದ್ದು. ಈಗ ಹೇಗೆ ಮಕ್ಕ ಒಂದೇ ಇದೆಯೋ, ಮಕ್ಕ ಒಂದೇ ಇದೆಯೋ, ಬರ್ತೀನಿ ಒಂದೇ ಒಂದು ಹೇಗಿದೆಯೋ, ಮಕ್ಕ ಒಂದು ಒಂದೇ ಒಂದು ಹೇಗಿದೆಯೋ, ಹಾಗೆ ಹಿಂದೂಗಳಿಗೆ ರಾಮ ಜನ್ಮಭೂಮಿ ಅಯೋಧ್ಯೆ ಒಂದೇ ಇರುವಂತದ್ದು, ಕೃಷ್ಣ ಜನ್ಮಭೂಮಿ ಮಥುರಾ ಒಂದೇ ಇರುವಂತದ್ದು, ಅಯೋಧ್ಯೆಯಲ್ಲಿರುವಂಥದ್ದು ರಾಮ ಹುಟ್ಟಿದಂಥ ಜಾಗ. ನಿಮಗೆ ನೆನಪಿಟ್ಕೋಬೇಕು ಅವತ್ತು ಬಂದಂತ ದಾಳಿಕಾರರ ಉದ್ದೇಶ ಏನಿತ್ತು, ಸ್ಥಳೀಯ ಸಮಾಜವನ್ನ ಬಗ್ಗುಬಡಿಬೇಕು, ಇವರನ್ನ ಮಾನಸಿಕವಾಗಿ ಕುಗ್ಗಲಿಸಬೇಕು. ಆ ಕಾರಣಕ್ಕೋಸ್ಕರ ಮಾಡಿದಂಥದ್ದೇನು, ಎಲ್ಲೆಲ್ಲಿ ಇವರಿಗೆ ಆಸಕ್ತಿ ಇದೆಯೋ, ಎಲ್ಲೆಲ್ಲಿ ಇವರಿಗೆ ಶ್ರದ್ಧೆ ಇದೆಯೋ, ಆ ಶ್ರದ್ಧಾ ಭಂಗವನ್ನು ಮಾಡಬೇಕು ಅಂತ ಮಾಡಿದಂಥ ಪ್ರಯತ್ನ. ಅದಕ್ಕೋಸ್ಕರವಾಗಿನೆ ಇಷ್ಟೆಲ್ಲ ದೇವಸ್ಥಾನಗಳಿಂದ ರಾಮ ಜನ್ಮಭೂಮಿಯಲ್ಲಿದ್ದಂಥ ರಾಮಲಲ್ಲಾನ ದೇವಸ್ಥಾನವನ್ನು ಒಡೆದಾಕಿ ಅಲ್ಲಿ ಮಸೀದಿಯನ್ನು ಕಟ್ಟಿ, ನೋಡಿ ನೀವು ನಿರ್ವೀರ್ಯರಿದ್ದೀರಿ, ನೋಡಿ ನೀವು ಶಿಖಂಡಿಗಳಿದ್ದೀರಿ, ನಿಮ್ಮ ಕೈನಲ್ಲಿ ಯಾವ ಹೋರಾಟವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವರನ್ನ ಬಲಹೀನರನ್ನಾಗಿ ಮಾಡಲಿಕ್ಕೆ ಮಾಡಿದಂತಹ ಒಂದು ದುಷ್ಟ ಪ್ರಯತ್ನ ಅವತ್ತು ಮಾಡಿದ್ದು ಬಾಬರ್ ಇರ್ಬೋದು ಅಥವಾ ಮೀರ್ ಬಾಕಿ ಇರುವಂತದ್ದು. ಅದೇ ಕಾರಣಕ್ಕೋಸ್ಕರವಾಗಿನೇ ಮೊಹಮ್ಮದ್ ಖಿಲ್ಜಿ ಇರ್ಬೋದು, ಮೊಹಮ್ಮದ್ ಗೋರಿ ಇರ್ಬೋದು, ಅಥವಾ ಈ ದೇಶದ ಮೇಲೆ ಬಂದಂತಹ ಎಲ್ಲ ಧಾಳಿಕಾರ ಇರ್ಬೋದು, ದೇಶಾದ್ಯಂತ ಅದು ಸೋಮನಾಥನ ದೇವಸ್ಥಾನ, ನಮ್ಗೆ ನಿಮ್ಗೆ ಗೊತ್ತಿರುವಂತಹ ಸಂಗತಿ. ಇದೇ ಕೆಲಸವನ್ನ ಇವತ್ತು ಸರ್ದಾರ್ ಪಟೇಲ್ ಅವರ ಜನ್ಮದಿನ ಇದೆ ಇವತ್ತು ನಾನು ಜ್ಞಾಪಿಸ್ಕೋಬೇಕು. ಇದೇ ಮಾತನ್ನ ಸರ್ದಾರ್ ಪಟೇಲ್ ರವತ್ತು ಹೇಳಿದ್ರು, ಸೋಮನಾಥ ದೇವಸ್ಥಾನವನ್ನ ಇಲ್ಲ, ಈ ದೇಶದ ಸ್ವಾಭಿಮಾನದ ಪ್ರಶ್ನೆ ಇದೆ, ಒಬ್ಬ ವಿದೇಶಿ ಧಾಳಿಕಾರ ಬಂದಂತವನು ನಮ್ಮ ದೇಶದ ಸೋಮನಾಥ ಮಂದಿರವನ್ನು ಉದ್ವಸ್ತ ಮಾಡ್ದ, ಅದನ್ನ ನಾವು ಮತ್ತಿರ್ಗ ಕಟ್ಟಬೇಕು, ಇದು ಸ್ವಾತಂತ್ರ್ಯದ ಆಶಯ ಅಂತ ಹೇಳಿದ್ರು ಅವರು. ಆ ಕಾರಣಕ್ಕೋಸ್ಕರ ಸೋಮನಾಥ ಮಂದಿರ ಕಟ್ಟಲಾಯ್ತು.
ಸೋಮನಾಥ ಮಂದಿರವನ್ನು ಕಟ್ಟಬಹುದು ಅಂತನೋ ಹಾಗಿತ್ತು ಅಂತಂದ್ರೆ ಇದೇ ಇನ್ನೊಬ್ಬ ವಿದೇಶಿ ದಾಳಿಕಾರ ಮೊಹಮ್ಮದ್ ಮೀರ್ ಬಾಕಿ ಇರ್ಬೋದು ಬಾಬರ್ ಇರ್ಬೋದು ಆತ ಬಂದು ನಿರ್ಮಾಣ ಮಾಡಿದಂತಹ ಈ ಒಂದು ಹಳೆ ಲೆಕ್ಕ ತಕೊಂಡು ಕೂತ್ಕೊಳ್ಳೋದ ಈಗ ಹಳೆ ಲೆಕ್ಕ ಎಷ್ಟು ದೇವಸ್ಥಾನ ಒಂದು ದೇಶಕ್ಕೆ ಹಳೆ ಲೆಕ್ಕ ಅಂತನೋ ಪ್ರಶ್ನೆ ಇಲ್ಲ ಒಂದು ದೇಶ ಇವರು ಹೇಳುವಂತ ಒಂದು ಸ್ಟೋರಿ ಇದೆಲ್ಲ ಅದು ಬಾಬರ್ ಬಂದು ಒಂದ್ ಕಾಲದಲ್ಲಿ ಬಂದು ಟೆಂಪಲ್ ಅನ್ನು ಒಡೆದಾಗ್ಬಿಟ್ಟು ಆಮೇಲೆ ಮಸೂದಿ ಕಟ್ಟದ ಅಂತ ಇದು ಶುರು ಆಗಿದೆ 1700s ನಲ್ಲಿ ಅದಕ್ಕೆ ಮುಂಚೆ ಇದ್ದ ಯಾವುದೇ ಒಂದು ಪುಸ್ತಕದಲ್ಲಿ ನಿಮ್ಮ ತುಳಸಿದಾಸ್ ಬರೆದಿರುವ ರಾಮಾಯಣ ಆಗ್ಲಿ ಇಲ್ಲ ಸಿಖ್ ಧರ್ಮದ ಗುರುನಾನಕ್ ಆಗ್ಲಿ ಯಾರು ಆ ಕಾಲದಲ್ಲಿ ಜೀವನ ಮಾಡ್ತಿದ್ದ ಯಾರು ಅಂತಹ ಒಂದು ಇತಿಹಾಸವನ್ನು ಬರೆದಿಟ್ಟಿಲ್ಲ ಇತಿಹಾಸ ಒಂದು ಆ ಕಾಲದಲ್ಲಿ ಬರೆದಿಟ್ಟಿರಬೇಕು ಉಮರ್ ಶರೀಫ್ ಬರ್ಕೊಳ್ಳೋದು ಹೇಳುವವರು ಯಾರು ಬಾಬರ್ ನಾಮದಲ್ಲಿ ಏನ್ ಬರ್ತಿಟ್ಟಿದ್ದಾರೆ ಇದು ಕೇಳಿ ಹುಮಾಯೂನ್ಗೆ ಉಪದೇಶ ಕೊಡ್ತಾ ಇದಾರೆ ಬಾಬರ್ ನಾಮದಲ್ಲಿ ಏನಂತ ನೀನು ಇರುವ ಈ ಸಮಾಜದಲ್ಲಿ ಅವರು ದನದ ಮಾಂಸವನ್ನು ತಿನ್ನೋದಿಲ್ಲ ಆದ್ದರಿಂದ ನೀನು ದನವನ್ನು ನೀನು ಬಂದು ಇದು ಮಾಡಬೇಡ ನೀನ್ ತಿನ್ಬೇಡ ಅಂತ ಅದು ನಿಷೇಧ ಮಾಡಿಸಿದ್ರು ಆದ್ದರಿಂದ ಬಾಬರ್ ನಾಮನಲ್ಲಿ ಇಂಥದ್ದು ಏನು ಉಲ್ಲೇಖ ಆಗಿಲ್ಲ ಬಾಬರ್ ನಾಮದಲ್ಲಿ ನೀವು ಹೇಳುವ ಈ ಸ್ಟೋರಿ ಅದರಲ್ಲಿ ಉಲ್ಲೇಖ ಆಗಿಲ್ಲ ಬಾಬರ್ ನಾಮ ಇದೇ ಮೊಘಲ್ ಡೈನಾಸ್ಟಿ ನಲ್ಲಿ ಬರುವಂತ ಕಟ್ಟಕಡೆಯ ಎಂಪರರ್ ವಾಸ್ ಬಹದ್ದೂರ್ ಶಾ ಜಫರ್ ದ ಲಾಸ್ಟ್ ಲಾಸ್ಟ್ ಎಂಪರರ್ ಆಫ್ ದಿ ಮೊಘಲ್ ಡೈನಾಸ್ಟಿ 1857 ಯುದ್ಧದಲ್ಲಿ ಇಡೀ ದೇಶ ಅವನ ನೇತೃತ್ವದಲ್ಲಿ ಯುದ್ಧವನ್ನು ಮಾಡಿತು ಬ್ರಿಟಿಷರ ವಿರುದ್ಧ ಅವನ ನೇತೃತ್ವದಲ್ಲಿ ಮಾಡಿದಂತ ಯುದ್ಧದಲ್ಲಿ ತಾತ್ಯಾ ಟೋಪೆ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ರಾಜಾ ಕುವರ್ ಸಿಂಗ್ ಮಂಗಲ್ ಪಾಂಡೆ ನಾನಾ ಸಾಹೇಬ್ ಪೇಶ್ವೆ ನಾನು ಯಾಕೆ ಈ ಭಾಗಗಳು ಹೇಳ್ತಾ ಇದೀವಿ ಅಂತಂದ್ರೆ ದೇಶದ ಎಲ್ಲ ಭಾಗಗಳ ಜನರು ಹೋರಾಟ ಮಾಡಿದ್ರು ಆವಾಗ ಬ್ರಿಟಿಷರನ್ನ ಸೋಲಿಸಿದ ನಂತರದಲ್ಲಿ ಒಂದು 4-5 ತಿಂಗಳು ಡೆಲ್ಲಿಯಲ್ಲಿ ಬಹದ್ದೂರ್ ಶಾ ಸಫರ್ ಬಾದಶಾನಾಗಿ ಆಳ್ವಿಕೆ ಮಾಡ್ತಾನೆ ಮಾಡಿದಂತಹ ಸಮಯದಲ್ಲಿ ಅವನು ಅಯೋಧ್ಯೆ ರಾಮ ಮಂದಿರವನ್ನು ಹಿಂದೂಗಳಿಗೆ ಬಿಟ್ಕೊಡ್ತಾನೆ ಆದೇಶದ ಮೂಲಕವಾಗಿ ಆ ನಂತರದಲ್ಲಿ ಮಥುರೆಯಲ್ಲಿ ಕೃಷ್ಣ ಮಂದಿರವನ್ನು ಬಿಟ್ಕೊಡ್ತಾನೆ ಮತ್ತು ಕಾಶಿಯ ವಿಶ್ವನಾಥ ಮಂದಿರವನ್ನು ಬಿಟ್ಕೊಡ್ತಾನೆ ಈ ಮೂರು ಜಾಗವನ್ನು ಬಿಟ್ಕೊಡ್ತಾನೆ ಇದು ಇತಿಹಾಸ ಇದೆ ಇದು ಈ ಸಮಯದಲ್ಲಿ ರಿಯಾಕ್ಷನ್ ತಗೊಳ್ತೀನಿ ಸರ್ ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮುಂದೆ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬ್ರೇಕ್ ಗಿಂತ ಮುಂಚೆ ಗೋಮಧುಸೂದನ್ ಅವರು ಆಡಿದಂತಹ ಮಾತುಗಳಿಗೆ ತಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ ನಿರಂತರವಾಗಿ ಟೆಂಪಲ್ಗಳ ದೇವಸ್ಥಾನಗಳ ಡಿಸ್ಟ್ರಕ್ಷನ್ ನಡೆದಿದೆ ಅದರ ಪೈಕಿ ಮೂರು ಬಿಟ್ಕೊಡೋದಕ್ಕೆ ಕೇಳ್ತಾ ಇದೀವಿ ಅದಕ್ಕಿಂತ ಹೆಚ್ಚಿದ್ದೇನು ಅಂತ ಅವರ ವಾದ ಅವರು ಹೇಳಿದ ಮಾತಿನಲ್ಲಿ ಏನಂದ್ರೆ ಹಿಸ್ಟಾರಿಕಲ್ ರೆಫರೆನ್ಸಸ್ ನಾನು ಓದ್ತೀನಿ ರಿಚರ್ಡ್ ಈಟನ್ ಎಂಬ ಒಬ್ಬ ಅರಿಜೋನಾ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಬರೆದಿಟ್ಟಿದ್ದಾರೆ ಒಂದು ಪುಸ್ತಕದಲ್ಲಿ ದಿ ಎಸೇಸ್ ಆಫ್ ಇಸ್ಲಾಂ ಅಂಡ್ ಇಂಡಿಯನ್ ಹಿಸ್ಟ್ರಿ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಬರು ಕಟ್ಟುವಾಗ ಅಲ್ಲಿ ಯಾವುದೇ ಒಂದು ಟೆಂಪಲ್ ಮೇಲೆ ಕಟ್ಟಿದ ಅಂತ ಒಂದು ಆಧಾರ ಎಲ್ಲಿನೂ ಹಿಸ್ಟಾರಿಕಲ್ ರೆಫರೆನ್ಸ್ ಯಾರು ತೋರಿಸೋಕ್ಕಾಗಲ್ಲ ಹಿಸ್ಟಾರಿಕಲ್ ರೆಫರೆನ್ಸ್ ಅಂದ್ರೆ ಆ ಕಾಲದಲ್ಲಿ ಯಾರಾದ್ರೂ ಬರೆದಿಟ್ಟಿರ್ಬೇಕು ಬಾಬ್ರಿ ಮಸೀದಿ ವಿವಾದದ ನಂತರ ಸುಪ್ರೀಂ ಕೋರ್ಟ್ ನೇಮಿಸಿದಂತಹ ಪ್ರಾಚ್ಯ ವಸ್ತು ಸಂಶೋಧಕರು ಹೇಳುವ ಪ್ರಕಾರ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಏನು ದೇವ ಒಂದು ಪೂಜನೀಯ ಸ್ಥಳ ಇತ್ತು ಅನ್ನುವ ರೆಫರೆನ್ಸ್ ಸಿಕ್ಕಿದೆ ರಾಮ ಮಂದಿರ ಸಿಕ್ತು ಅಂತಂದ್ರೆ ಅಲ್ಲಿ ಖುದಾಯಿ ಮಾಡ್ತಾರೆ ಅಲ್ಲಿ ಡಿಗಿಂಗ್ ಸಿಕ್ಕಿದೆ ಹೌದು ಆರ್ಕಿಯಾಲಜಿಕಲ್ ರೆಫರೆನ್ಸ್ ಪ್ರಕಾರ ಏನ್ ಹೇಳ್ಕೊಳ್ತಿದ್ರೆ ಅಲ್ಲಿ ಟೆಂಪಲ್ ಸ್ಟ್ರಕ್ಚರ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಆದ್ರೆ ಇದರಲ್ಲಿ ಒಂದು ಲೈನ್ ಮಿಸ್ ಆಗಿದೆ ವಾಸ್ ದೇರ್ ಎ ಟೆಂಪಲ್ ಬಿಫೋರ್ ಕನ್ಸ್ಟ್ರಕ್ಟಿಂಗ್ ದಿ ಮಸ್ಜಿದ್ ಅಂದ್ರೆ ಒಂದು ಮಂದಿರವನ್ನು ನಾಶ ಮಾಡಿ ಆಮೇಲೆ ಒಂದು ಮಸೀದಿಯನ್ನು ಕಟ್ಟಿದ್ನ ಅಂದ ಆ ವಿಚಾರ ಬಗ್ಗೆ ಅವರು ಎಲ್ಲಿನೂ ಮಾಹಿತಿ ಕೊಟ್ಟಿಲ್ಲ ಪ್ರಶ್ನೆಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ ನಿಮಗೆ ಅವರು ಕೊಡ್ಲಿಲ್ಲ ಮತ್ತೆ ಇರುವ ಜಡ್ಜ್ಗಳು ಏನು ಅದ್ರ ಬಗ್ಗೆ ಮಾತಾಡಿಲ್ಲ ಆದ್ದರಿಂದ ಇವತ್ತು ಇವತ್ತಿಗೂ ಅದು ಬಂದು ಡಿಸ್ಪ್ಯೂಟೆಡ್ ಸೈಟ್ ಆಗಿದೆ ಅದರಲ್ಲಿ ಒಂದು ಕ್ಲಿಯರ್ ಆಗಿ ಆಧಾರ ಸಿಕ್ಕಿದ್ರೆ ಮ್ಯಾಟರ್ ಅಲ್ಲೇ ಎಂಡ್ ಆಗ್ಬಿಡುತ್ತೆ ಕೋರ್ಟ್ ಸೆಟಲ್ಮೆಂಟ್ ಮಾಡುತ್ತೆ ಇವತ್ತು ನಾವು ಎಷ್ಟು ಕ್ಲಿಯರ್ ಆಗಿದೀವಿ ಅಂದ್ರೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಳ್ಳಿ ಅವ್ರು ತೀರ್ಪು ಕೊಡ್ಲಿ ಅಂತ ನಾವು ಹೇಳ್ಕೊಳ್ತೀವಿ ಯಾಕೆ ಪ್ರೂಫ್ ಪ್ರಕಾರ ಹೋಗೋಣ ಸತ್ಯ ಎಲ್ಲಿದು ಅದೇ ಸತ್ಯಮೇವ ಜಯತೆ ನಾವೇನ್ ಹೇಳ್ಕೊಳ್ತೀವಿ ಸತ್ಯ ವಿನ್ ವಿನ್ ಫೈನಲಿ ಅದಕ್ಕೆ ಜಯತೆ ಸಿಗೋದು ನಾವು ಏನ್ ಹೇಳ್ಕೊಳ್ತೀವಿ ನಾವು ನಮ್ಗೆ ಮಸ್ಜಿದೆ ಬೇಕಂತ ಹೇಳಿಲ್ಲ ಮಂದಿರನ ಬೇಕು ಆದ್ರೆ ಒಂದು ವಿಷಯ ಹೇಳ್ಕೊಳ್ತೀನಿ ನಾಳೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಅಲ್ಲಿ ನೀವು ಮಂದಿರ ಮಾಡಬೇಕಂತ ಒಂದು ಜಡ್ಜ್ಮೆಂಟ್ ಕೊಟ್ರೆ ನಾವು ಗಲಭೆಯನ್ನು ಮಾಡುವುದಿಲ್ಲ ಅದು ನಮ್ಮ ನಮ್ಮ ಸ್ಟ್ಯಾಂಡ್ ಆಗಿರುತ್ತೆ ಯಾಕಂದ್ರೆ ಗಲಭೆನಲ್ಲಿ ಯಾರಿಗೂ ವಿ ವಿಲ್ ಫಾಲೋ ದ ಸಿಸ್ಟಮ್ ಸರ್
ನಾವು ಇವತ್ತಿರುವ ಸಿಸ್ಟಮ್ ಅನ್ನು ಫಾಲೋ ಮಾಡ್ತೀವಿ. ಈ ಸಿಸ್ಟಮ್ ಅನ್ನು ಉಳಿಸ್ಬೇಕಂತ ನಾವು ಎಷ್ಟು ಕಾಪಾಡಬೇಕಂತ ನಾವು ಇಚ್ಛಿಸಿವಿ ಅಂದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನ ಅದು ಒಡೆದಾಗ್ಬಿಟ್ರೆ ನಾಳೆ ಸಿಸ್ಟಮ್ ಇಲ್ಲದೆ ಒಂದು ಲ್ಯಾಂಡ್ ಆಗ್ಬಿಡುತ್ತೆ. ಆದ್ರಿಂದ ನಾವು ಹೇಳ್ಕೊಂಡ್ರೆ ಲೇಟೆಸ್ಟ್ ಫಾಲೋ ಕೆಲಸವನ್ನ ಬಿಜೆಪಿ ಅವ್ರು ಮಾಡಿದ್ದಾರೆ, ಆಗ್ಲೇ ಮಾಡ್ತಾನೆ ಇದಾರೆ. ಅಂದ್ರೆ ನಾನು ಹೇಳ್ಕೊಂಡ್ರೆ ಅಲ್ಲಿ ಮಂದಿರ ಬರ್ಲಿ, ಟೆಂಪಲ್ ಬರ್ಲಿ, ಇಲ್ಲ ಮಸೀದಿ ಬರ್ಲಿ, ಅದಾದ್ಮೇಲೆ ವಿಷಯ. 1992 ನಲ್ಲಿ ಒಂದು ಮಸ್ಜಿದ್ ಅನ್ನು ಡೆಮಾಲಿಶ್ ಮಾಡಿದ್ದಾರೆ, ಅದಕ್ಕೆ ಇವತ್ತವರೆಗೂ 25 ಇಯರ್ಸ್ ಆಗಿದೆ. ಅಲ್ಲಿ ಯಾರ್ಯಾರು ಏನ್ ಮಾಡಿದ್ರು ಅಂತ ಎಲ್ಲ ಗೊತ್ತಿದೆ. ಆದ್ರೂ ಕೂಡ ಇವತ್ತವರೆಗೂ ಶಿಕ್ಷೆ ಯಾಕೆ ಕೊಡ್ಲಿಲ್ಲ? ಮಂದಿರ ಬರ್ಲಿ ಮಸೀದಿ ಬರ್ಲಿ ಅದು ಬೇರೆ ವಿಷಯ ಆಯ್ತು, ನಮ್ ಬೇಕಾದ್ರೆ ಇರೋದು. ಅಲ್ಲಿ ವಯೋಲೇಷನ್ ಆಫ್ ಲಾ ನಡೆದಿದೆ, ಅದು ಕಾಂಗ್ರೆಸ್ ಪಾರ್ಟಿನೂ ಅದರಲ್ಲಿ ಸೇರ್ಕೊಂಡಿದೆ, ಅಲ್ಲಿ ಬಿಜೆಪಿ ಪಾರ್ಟಿನವರು ಸೇರ್ಕೊಂಡಿದ್ದಾರೆ. ಅವತ್ತು ಮಾತ್ರ ರಥಯಾತ್ರೆ ಎಂಬುದು ಇಲ್ಲಿಲ್ಲ ಅಂದ್ರೆ ಇವತ್ತು ಬಿಜೆಪಿ ಬಗ್ಗೆ ಯಾರು ಮಾತಾಡ್ತಿದ್ರು? ರಥಯಾತ್ರೆಯಿಂದಾನೆ ಅದ್ವಾನಿ ಜಿ ಬಂದು ಫೇಮಸ್ ಆದ್ರು. ಆ ಒಂದು ಮಂದಿರ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಲಿಲ್ಲ ಅನ್ನುವಂತ ನೋಡಿ, ಲಿಬರ್ ಅಂಡ್ ಕಮಿಷನ್ 17 ಇಯರ್ಸ್ ಆದ್ಮೇಲೆ ಲಿಬರ್ ಅಂಡ್ ಕಮಿಷನ್ ಬಂದು ತೀರ್ಮಾನ ಕೊಟ್ಟಿದ್ದು. ಯಾರೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ, ಮುರಳಿ ಮನೋಹರ್ ಜೋಶಿ, ಮತ್ತೆ ಉಮಾ ಭಾರತಿ, ಮತ್ತೆ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ, ವಾಜಪೇಯಿ ಮತ್ತೆ ಅದ್ವಾನಿಜಿ ಎಲ್ಲರ ಹೆಸರು ಬಂದಿತ್ತು. ನಾನೇನು ಹೇಳ್ಕೊಂಡು ಇವಾಗ ಕೂಡ, ಇವಾಗ ಮೋದಿಜಿ ಕಾಲದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ನಡೀತಿದೆ, ಅದ್ವಾನಿ ಅವರ ಮೇಲೆ ಇವತ್ತು ಕೂಡ. ನಮ್ಮ ನ್ಯಾಯಾಂಗದ ವೇಗಕ್ಕೆ ತಕ್ಕನ ಹಾಗೆ ಅದು ನಡ್ಕೊಂಡು ಹೋಗಿದೆ. ಹೌದು, ನಮ್ಮ ನ್ಯಾಯಾಂಗದ ವೇಗಕ್ಕೆ ತಕ್ಕನ ಹಾಗೆ ಬಹಳ ಸ್ಲೋ. ಇದಕ್ಕಿಂತ 10 ವರ್ಷ ಮುಂಚೆ ಆದಂತಹ ಸಿಖ್ ಗಲಭೆಯಲ್ಲಿ ತಪ್ಪಿತಸ್ಥರು ಯಾರು, ಅವ್ರಿಗೇನ್ ಶಿಕ್ಷೆ ಆಯ್ತು ಯಾರಿಗೂ ಗೊತ್ತಿಲ್ಲ. ಅದು ಅನ್ಯಾಯ ಆಗಿದೆ, ಅಲ್ಲಿನೂ ಅನ್ಯಾಯ ಇದೆ. ನಮ್ಮ ನ್ಯಾಯಾಂಗದ ವೇಗ ಹಂಗಿದೆ, ನಮ್ಮ ನ್ಯಾಯಾಂಗದ ವೇಗ. ಲೆಟ್ ಅಸ್ ನಾಟ್ ಬಿ ಸೆಲೆಕ್ಟಿವ್ ಇನ್ ಬ್ಲೇಮಿಂಗ್. ಬಾವ ಅವ್ರು ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ನಾನು ಅದನ್ನ. ಅದು ನೀವು ಹೇಳಿದ ಮಾತು ಒಪ್ಪಬಹುದು. ಈಗ ಉಮರ್ ಶರೀಫ್ರು ಬಹಳ ಚೆನ್ನಾಗಿ ಕರೆಕ್ಟ್ ಹೇಳಿದ್ರು. ಇನ್ನೊಂದು ಮಾತು, ನಮ್ಮ ರಹೀಮುಜಿಲ್ ಅವ್ರು ಮಾತು ಹೇಳಿದ್ರು ಅಲ್ಲಿ ಲೋಕಲ್ ಪರಿಸ್ಥಿತಿ ಬಗ್ಗೆ. ನಾನು ಲೋಕಲ್ ವಿಸಿಟ್ ಮಾಡಿದೆ, ನಾನು 2-3 ದಿವಸ ಅಲ್ಲಿ ಇದ್ದೆ. ಅಲ್ಲಿ ಲೋಕಲ್ ಇಷ್ಟು ಅನ್ಯೋನ್ಯವಾಗಿ ಇದ್ರು ಮೊದಲು. ಅಲ್ಲಿ ಪಕ್ಕದಲ್ಲಿ ಒಂದು ಹನುಮಾನ್ಗಿರಿ ಅಂತ ಒಂದು ಹನುಮಾನ್ ಟೆಂಪಲ್ ಇದೆ, 100 ಎಕರೆ ಜಮೀನು ಇದೆ. ಆ ಜಮೀನು ಕೊಟ್ಟವರು ಮುಸ್ಲಿಂ ನವಾಬನೆ ಅಲ್ಲಿ. ಅದು ದಟ್ ಇಸ್ ಹಿಸ್ಟ್ರಿ. ಮತ್ತು ಇದನ್ನೆಲ್ಲ ಜಾಗ ನೋಡ್ಕೊಂಡು ಬಂದಿದ್ದೇನೆ. ಇದು ಅಲ್ಲಿ ಈ ಗಾಂಧೀಜಿ ಡೆತ್ ಮರ್ಡರ್ ಆದ ನಂತರ ಅಲ್ಲಿ ಒಬ್ಬ ಅರೆಸ್ಟ್ ಆದ ದಿಗ್ವಿಜಯನಾಥನ್ ಅಂತ ಹೇಳ್ಕೊಂಡು ಇದ್ದವ 5 ತಿಂಗಳು ಜೈಲಿನಲ್ಲಿ ಇದ್ದು, ಅವನು ಜೈಲಿನಿಂದ ಬಂದು ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿ, ಆ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಹೋದ ನಂತರ ಅಲ್ಲಿ ಮತ್ತೆ ಇನ್ನೊಬ್ಬ ಬಿಹಾರ್ನ ಒಬ್ಬ ಅಭಿನಂದನ್ ದಾಸ್ ಅಂತ ಹೇಳ್ಕೊಂಡು, ಅವನೊಬ್ಬ ಮನೆಯಲ್ಲಿ ಏನಿಲ್ಲ, ಅವ್ರು ಇಷ್ಟು ಭಾರಿ ಭಾಳ ಕೆಟ್ಟದಾಗಿದೆ. ಆ ಮನುಷ್ಯ ಏನೂ ಇಲ್ಲದ ಅಲ್ಲಿ ಓಡಿ ಹೋಗಿ ಇದೇ ಟೆಂಪ್ ಹನುಮಾನ್ ಟೆಂಪಲ್ ಕೂತ್ಕೊಂಡು ಅಲ್ಲಿ ಪಿತೂರಿ ನಡೆಸಿದಂತ ಇವೆಲ್ಲ ಒಂದು ಮಾತು ಇದಾಗಿ ಈ ಗಲಾಟೆಗಳು ಸ್ಟಾರ್ಟ್ ಆಗಿ ಈ ಮಟ್ಟಕ್ಕೆ ಅದರದ್ದು ಉಪಯೋಗವನ್ನು ಬಿಜೆಪಿಯವರು ಅದು ಇರಲಿ ಅಂತ ಹೇಳ್ಕೊಂಡು ಈಗ ತಾನು ಹೇಳಿದ್ರು. ಅದ್ವಾನಿ ರಥಯಾತ್ರೆ ಡಿಸ್ಟಾರ್ಷನ್ ಮಾಡೋದು ಬೇಡ. 48ರಲ್ಲಿ ಈ ದೇಶಕ್ಕೆ 48ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರವೇ, ನೀವು ಯಾವ ಕಾಂಗ್ರೆಸ್ ಸರ್ಕಾರದ ಖರ್ಚಿನಲ್ಲಿ ಅರ್ಚಕನ್ನ ನೇಮಕ ಮಾಡ್ತು, ಅದು ಅರ್ಚಕ ಪೂಜೆ ಮಾಡ್ತಾ ಇದ್ದ. ಎಲ್ಲಿ ತನಕ ಅಂದ್ರೆ 88 ತನಕ ಕಾಂಗ್ರೆಸ್ ಬಿಜೆಪಿಯವರು ಲಾಭ ತಗೊಂಡಿದ್ರು. ಕಾಂಗ್ರೆಸ್ ಮಾತ್ರ ಹೊರತು ಬಿಜೆಪಿ ಅವರು ಬಹಳ ಲಾಭ ತಗೊಂಡಿದ್ರು. ಅಂದ್ರೆ ಲಾಭ ತೆಗೆದುಕೊಳ್ಳುವುದು ನಮಗೆ ಲಾಭ ನಷ್ಟದ ಇಲ್ಲ ಇದ್ರೆ ಇವತ್ತು ಅದು ಬಿಜೆಪಿಗೆ ಅನುಕೂಲ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಅವ್ರ ನೇತೃತ್ವದ ರಾಮಮಂದಿರ ಕಟ್ಟಿಯಲ್ಲಿ ಯು ಟೇಕ್ ದಿ ಬೆನಿಫಿಟ್. ಕಾಂಗ್ರೆಸ್ ಅವ್ರ ನೇತೃತ್ವದ ರಾಮಮಂದಿರ ಕಟ್ಟಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ನಿಮ್ಗೆ ವಿರುದ್ಧ ಹೋಗೋದಿಲ್ಲ. ಕಾಂಗ್ರೆಸ್ ಅವ್ರ ನೇತೃತ್ವದಲ್ಲಿ ರಾಮಮಂದಿರ ಕಟ್ಟಿ ಬಿಜೆಪಿಗೆ ಕೊಡಬೇಡಿ. ಇದನ್ನ ಸಜೆಷನ್ ಅಂತ ನೋಡೋದಿಲ್ಲ. ನಾಳೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ಜಾಗದಲ್ಲಿ ಮಂದಿರ ಆಗಬೇಕು ಅನ್ನೋದಾದ್ರೆ ಮಂದಿರದ ನಿರ್ಮಾಣದ ಜವಾಬ್ದಾರಿ ಆದ್ರೆ ಇವತ್ತು ಅಮಿಕೇಬಲ್ ಸೆಟಲ್ಮೆಂಟ್ ಬೇಡ ಅಂತ ಬಿಜೆಪಿ ಅವರು ಯಾಕೆ ಒಬ್ಜೆಕ್ಷನ್ ಮಾಡ್ತಾರೆ? ನಾವು ಹೇಳ್ತಾ ಇರೋದಲ್ಲ, ನಿಮ್ಗೆ ಬಂದಿಲ್ಲ, ನಿಮ್ಗೆ ನಾನು ಹೇಳ್ತಾ ಇರುವಂತದ್ದು ಬರ್ದಿದ್ದಾರೆ. ಏನಂತ ಬರ್ದಿದ್ದಾರೆ ಅಂದ್ರೆ ರವಿಶಂಕರ್ ಗುರುಜಿ ಆರ್ ಎಸ್ ಎಸ್ ಏಜೆಂಟು, ರವಿಶಂಕರ್ ಗುರುಜಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಇಷ್ಟೆಲ್ಲ ಬರ್ದಿದ್ದಾರೆ. ಈಗಾಗಲೇ ಅದನ್ನ ಸುನ್ನಿ ಒಪ್ಪಿದೆ,
ಸುನ್ನಿ ವಕ್ಫ್ ವಿರೋಧ ಮಾಡಿದೆ. ಅವ್ರು ಒಪ್ಕೋದೇ ಇಲ್ಲದೆ ನಂತರದಲ್ಲಿ ಮತ್ತಿರ್ಗ ಅದ್ರ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಟೈಮ್ ವೇಸ್ಟ್. ಮಧ್ಯಸ್ಥಿಕೆಗೆ ಯಾರು ಬರ್ತಾರೋ ಅವರ ಮೇಲೆ ಎರಡೂ ಕಡೆಯವರು ವಿಶ್ವಾಸ ಇರಬೇಕು. ಮಧ್ಯಸ್ಥಿಕೆಯ ಬೇಸಿಕ್ ರಿಕ್ವೈರ್ಮೆಂಟ್, ಬೇಸಿಕ್ ರಿಕ್ವೈರ್ಮೆಂಟ್, ಮಧ್ಯಸ್ಥಿಕೆಯ ಬೇಸಿಕ್ ರಿಕ್ವೈರ್ಮೆಂಟ್ ಅದು. ಇನ್ನು ಮುಂದೆ ಅದನ್ನ ಉಪಯೋಗ ಮಾಡಿಕೊಂಡು ಒಪ್ಪಲ್ಲ ಅಂತ ಹೇಳಿದೆ ನಂತರದಲ್ಲಿ ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವ್ರ ಆರ್ ಎಸ್ ಎಸ್ ಏಜೆಂಟ್ ಅಂತ ಹೇಳಿ ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿನವರು ಹೇಳಿದ ನಂತರದಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಹೇಳಿದ ನಂತರದಲ್ಲಿ ನಾವೇನ್ ಮಾಡ್ಬೇಕು? ಅವ್ರನ್ನೇ ಮಾಡಿ ಅವ್ರನ್ನೇ ಮಾಡಿ ಅಂತ ನಾವು ಹೇಳ್ತು ಅಂತಂದ್ರೆ ಇದು ಆರ್ ಎಸ್ ಎಸ್ ಹಿಡನ್ ಅಜೆಂಡಾ. ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಸ್ಟ್ಯಾಂಡ್ ಇದರಲ್ಲಿ ಸೆಟ್ಲ್ ಆದ್ರೆ ಅದ್ರ ವಿರೋಧ ಖಂಡಿತ ಕಾಂಗ್ರೆಸ್ ನವರು ಇಲ್ಲ, ಯಾರು ಇಲ್ಲ, ಅವ್ನು ಸೆಟ್ಲ್ ಆಗಿದ್ರು. ರವಿಶಂಕರ್ ಗುರುಜಿ ಅವ್ರು ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ಈಗ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಬಾವರೆ ಬಿಜೆಪಿದು ಒಂದು ಅಂತಿಮ ಸ್ಟ್ಯಾಂಡ್ ಇದೆ ಸರ್. ಬಿಜೆಪಿದು ಒಂದು ಅಂತಿಮ ಅಭಿಪ್ರಾಯ ಗುರುಜಿ ರವಿಶಂಕರ್ ಗುರುಜಿ ಅವರು ಇವತ್ತು ಎಂಕೇಬಲ್ ಸೆಟ್ಲ್ ಆಯ್ತು ಎಲ್ಲ ಒಪ್ಕೊಂಡು ಹೋದ್ರ ಅಂತಂದ್ರೆ ಬಹಳ ಸಂತೋಷ, ಮುಗಿಲಿ ಅದು. ಆದ್ರೆ ಇವತ್ತು ಬಿಜೆಪಿ ಎಂ ಪಿ ಅವರು ಮಾತ್ರ ಈಗ ಒಬ್ಜೆಕ್ಷನ್ ತೆಗೆದಿದ್ದು ಆಗಬಾರ್ದು. ಅಲ್ಲ ಬಿಜೆಪಿ ಅವರಿಗೆ ದುರುದ್ದೇಶ ಇದ್ದಿದ್ರೆ ಇಷ್ಟು ವರ್ಷ ಇದನ್ನ ಹೇಳ್ಕೊಂಡು ಹೋಗ್ಬೇಕಾದ ಅಗತ್ಯಗಳೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ರಾಜಧರ್ಮವನ್ನ ಪಾಲನೆ ಮಾಡಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂತ ಆ ವಿಶಾಲ ಮನೋಭಾವ ಇದ್ದ ಕಾರಣ ಇವತ್ತು ಕೂಡ ಲಾಭ ಜಾಸ್ತಿ ಇದೆ ನಿಮಗೆ. ಹೇಳುವಂತದ್ದು ಬಿಜೆಪಿ ಅವ್ರಿಗೆ ಒಂದ್ ವೇಳೆ ದುರುದ್ದೇಶ ಇದ್ದದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಆಗಲೇ ಅಲ್ಲಿ ಮಂದಿರವನ್ನ ಕಟ್ಟಿ ಮುಗಿಸ್ತಿದ್ವಿ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ನೀವು ಕಟ್ಟ್ರಿ. ನಾನು ಹೇಳ್ತಾ ಇರೋದು ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಅಲ್ಲಿ ರಾಮ ಮಂದಿರ ನೀವು ಕಟ್ಟಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದಂತ ಬೆಂಬಲ. ಸರ್ ಒಂದು ವಿಷಯ ಹೇಳ್ಕೊಳ್ತೀನಿ, ನಾನು ಕೆಲವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಏನ್ ಹೇಳ್ಕೊಳ್ತಂದ್ರೆ ಒಂದು ವೇಳೆ ರಾಮ ಮಂದಿರ ಕಟ್ಟಾಯ್ತಂದ್ರೆ ಬೇರೆ ಪೊಲಿಟಿಕ್ಸ್ ಮಾಡೋಕ್ಕೆ ಒಂದು ಪೊಲಿಟಿಕಲ್ ಫುಟ್ಬಾಲ್ ಸಿಗೋದಿಲ್ಲ ಬಿಜೆಪಿಗೆ ಅಂತ ಹೇಳ್ಬಿಟ್ರು. ಏನಂತ ಹೇಳಿದ್ರೆ ಬಿಜೆಪಿ ಬಂದಿರೋದೇ ರಾಮ ಮಂದಿರ ಹೆಸರಿನಲ್ಲಿ ಬಂದಿರೋದು. ರಾಮ ಮಂದಿರ ಕಟ್ಬಿಟ್ರೆ ಕಮ್ಯುನಲ್ ಡಿಸ್ಪ್ಯೂಟ್ ಇರೋದಿಲ್ಲ. ಅದೇ ತರ ಒಂದೊಂದು ವಿಷಯ ಹೇಳ್ಕೊಳ್ತೀನಿ, ಇನ್ನೊಂದು ವಿಷಯ ಹೇಳ್ಕೊಳ್ತೀನಿ. ಕಾಂಗ್ರೆಸ್ ಪಾರ್ಟಿ ಕೂಡ ತಪ್ಪು ಮಾಡಿದೆ ಅಂತಾನೆ ನಾವು ಹೇಳ್ತೀವಿ. ಉತ್ತರ ಪ್ರದೇಶ ನಾವು ಇವತ್ತು ಗೆದ್ದಿರೋದು 20 ವರ್ಷಗಳ 20-25 ವರ್ಷಗಳ ನಂತರದಲ್ಲಿ ಗೆದ್ದಿರುವಂತದ್ದು. ಅದಕ್ಕೆ ಮುಂಚೆನೂ ನಾವು ಅಧಿಕಾರ ಮಾಡಿದ್ವಿ, ಅದಕ್ಕೆ ಮುಂಚೆನೂ ಕಲ್ಯಾಣ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಅಧಿಕಾರ ಮಾಡಿದ್ವಿ. ಅದು ಬೇಡ, ಮಧ್ಯಪ್ರದೇಶದಲ್ಲಿ ಅಲ್ಲ, ಮಧ್ಯಪ್ರದೇಶದಲ್ಲಿ 3 ಬಾರಿ ಅಧಿಕಾರ ಮಾಡಿದೀವಿ, ಗುಜರಾತ್ ನಲ್ಲಿ 4 ಬಾರಿ ಅಧಿಕಾರ ಮಾಡಿದೀವಿ, ರಾಜಸ್ಥಾನದಲ್ಲಿ ಅಧಿಕಾರ ಮಾಡಿದೀವಿ, ಡೆಲ್ಲಿನಲ್ಲಿ ಅಧಿಕಾರ ಮಾಡಿದೀವಿ, ಪಂಜಾಬ್ ನಲ್ಲಿ ಅಧಿಕಾರ ಮಾಡಿದೀವಿ. ಅಂದ್ರೆ ಅರ್ಥ ಏನು? ಎಲ್ಲ ಕಡೆನೂ ರಾಮಾಂದ್ರಣ ಆಯ್ತು, ಲೋಕಲ್ ಜನರಿಗೆ ಎಲ್ಲ ಕಡೆ ರಾಮಾಂದ್ರಣ ಆಯ್ತು, ಲೋಕಲ್ ಜನರಿಗೆ ರಾಮ ಮಂದಿರ ನ್ಯಾಷನಲ್ ಇಶ್ಯೂ ಅಂತ ಮಾಡಿಟ್ಟಿರೋದು. ನೋಡಿ, ರಾಮ ಮಂದಿರ ನ್ಯಾಷನಲ್ ಇಶ್ಯೂ ಯಾಕೆ ನಮಗೆ ಅಂತಂದ್ರೆ, ರಾಮ ಈ ದೇಶದ ರಾಷ್ಟ್ರೀಯ ಅಸ್ಮಿತೆಯ ಪುರುಷ, ರಾಮ ಈ ದೇಶದ ರಾಷ್ಟ್ರೀಯತೆಯ ಲಾಂಛನ, ರಾಮ ಒಂದು ಯಾತಕ್ಕೆ ನಾವು ಹೇಳ್ತೀವಿ ರಾಮ ಅಂದ್ರೆ ಕೇಳ್ರಿ, ರಾಮ ಬಗ್ಗೆ ಯಾಕೆ ನಾವು ಮಾತಾಡ್ತೀವಿ ಅಂತಂದ್ರೆ, ಶ್ರೀಲಂಕಾಗೆ ಹೋದಂತ ರಾಮ, ರಾವಣನನ್ನು ಸೋಲಿಸಿದಂತ ರಾಮ, ಅವಾಗ ಒಂದು ಕ್ಷಣ ಲಕ್ಷ್ಮಣನ ಮಾತಿಗೆ ಬರುತ್ತೆ, ಇಲ್ಲೇ ಇದ್ಬಿಡೋಣ, ಮತ್ಯಾಕೆ ವಾಪಸ್ ಅಯೋಧ್ಯೆಗೆ ಹೋಗ್ಬೇಕು ಅಂದಾಗ ಒಂದ್ ಮಾತು ಹೇಳ್ತಾನೆ ರಾಮ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರೀಯಸಿ ಅಂತ ಹೇಳ್ತಾನೆ. ಇಲ್ಲಿ ಲಂಕೆ ಚಿನ್ನದ್ದೇ ಇರ್ಬೋದು ಲಕ್ಷ್ಮಣ, ನನಗಿದ್ರಲ್ಲಿ ಆಸಕ್ತಿ ಇಲ್ಲ, ನಮಗೆ ಜನನಿ ನಮ್ಮ ತಾಯಿ ಮತ್ತು ಜನ್ಮಭೂಮಿಶ್ಚ ತಾಯಿನಾಡು ಇದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಈ ದೇಶದ ರಾಷ್ಟ್ರಭಕ್ತಿಯ ಈ ದೇಶದ ದೇಶಭಕ್ತಿಯ ಮೊಟ್ಟ ಮೊದಲ ಪಾಠವನ್ನು ಹೇಳ್ಕೊಟ್ಟಂತ ವ್ಯಕ್ತಿ ನಮಗೆ ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಆ ಕಾರಣಕ್ಕೋಸ್ಕರವಾಗಿ ಇಡೀ ದೇಶದ ಮಹಾಪುರುಷ ರಾಮನ ನೀವು ಅಯೋಧ್ಯೆ ರಾಜ ಅಂತ ಚರ್ಚೆಯನ್ನು ಮುಂದುವರಿಸ್ತೀನಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ. ಫೈನಲ್ ಕಮೆಂಟ್ ಗಳನ್ನ ತೆಗೆದುಕೊಳ್ಳುವಂತಹ ಸಮಯ, ಒಬ್ಬೊಬ್ಬ ಪ್ಯಾನಲಿಸ್ಟ್ಗೆ 2 ನಿಮಿಷ, ತಲಾ 2 ನಿಮಿಷಗಳನ್ನ ಕೊಡ್ತಾ ಇದೀವಿ ಈ ಒಂದು ಸಮಯದಲ್ಲಿ.
ರಹೀಂ ಉಚ್ಚಿಲ ಅವರೇ, ಬಿಜೆಪಿ ಅಮಿಕೇಬಲ್ ಸೆಟಲ್ಮೆಂಟ್ ಗೆ ತಯಾರಿಲ್ಲ, ವಿಎಚ್ಪಿ ಇದಕ್ಕೆ ತಯಾರಿಲ್ಲ, ಸುನ್ನಿ ವಕ್ಫ್ ಬೋರ್ಡ್ ತಯಾರಿಲ್ಲ, ತಯಾರಾಗಿರುವಂತದ್ದು ಶಿಯಾ ವಕ್ಫ್ ಬೋರ್ಡ್ ಮಾತ್ರ. ಆದ್ದರಿಂದ ರವಿಶಂಕರ್ ಗುರುಜಿ ಅವರ ಸಂಧಾನ ಯಾವುದೇ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗೋದಿಲ್ಲ, ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ ಅಲ್ವಾ? ಶಿಯಾ ವಕ್ಫ್ ಬೋರ್ಡ್ ನವರು ಇದು ಅವರಿಗೆ ಸೇರಿದ ಭೂಮಿ ಅನ್ನುವಂಥದ್ದನ್ನ ನೂರಕ್ಕೆ ನೂರು ಹೇಳಿದ್ರೆ ಅಲ್ಲೇ ಸಮಸ್ಯೆ ಬಗ್ಗೆ ಹರಿತು. ಅದನ್ನ ಸುನ್ನಿ ಅವರು ಯಾವತ್ತು ಕೇಳಲ್ಲ ಸರ್. ಏನು ಅದನ್ನೇ ಹೇಳಿದ್ದು. ಈಗ ಅವ್ರು ಹೇಳ್ತಾರಲ್ಲ, ನಮ್ಮ ಮನೆಯಲ್ಲಿ ಇನ್ನೊಬ್ಬರಿಗೆ ಕೆಲಸ ಏನಂತ ಹೇಳಿ ಅಲ್ಲಿ ಅಷ್ಟಿಗೆ ಹಾರಿಕೆ ಉತ್ತರವನ್ನ ಕೊಟ್ಟರೆ ಸಾಕಾಗುದಿಲ್ಲ. ಅದನ್ನ ಹೇಳಿದ್ರೆ ಸಮಸ್ಯೆ ಉತ್ತರ ಅವರಲ್ಲೇ ಇದ್ರೆ ಮತ್ತೆ ಸಮಸ್ಯೆ ಅಲ್ಲಿ ಇಲ್ಲ. ಎರಡನೇದಾಗಿ ರವಿಶಂಕರ್ ಗುರುಜಿ ಅವರು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಉಳಿದವರು. ಅದರಿಂದಾಗಿ ನಾನು ಹೇಳುದು ಇಷ್ಟು, ಅಂತಿಮವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ನಾವು ತಲೆಬಾಗುವ ಖಂಡಿತವಾಗಿಯೂ ಅದರಲ್ಲಿ ಒಳ್ಳೆ ಒಂದು ತೀರ್ಮಾನ ಬರುತ್ತೆ ಅಂತೇಳಿ ನಾವು ಅಷ್ಟರವರೆಗೆ ಕಾದುವ. ಆ ಹಂತಕ್ಕೆ ಬರುವ ಹೊತ್ತಲ್ಲಿ ಇನ್ನೊಂದು ಕಾಲ ವಿಳಂಬ ಮಾಡಿಕೊಂಡು ಮತ್ತಷ್ಟು ವಿವಾದಗಳು ಹುಟ್ಟು ಹಾಕುವುದು ಬೇಡ ಅನ್ನತಕ್ಕಂಥ ಪ್ರಾಮಾಣಿಕ ಕಳಕಳಿ ನಮ್ಮದು. ಅದರಿಂದಾಗಿ ಅಂತಿಮವಾಗಿ ಈ ದೇಶದ ಒಂದು ಸಂವಿಧಾನಕ್ಕೆ ಒಂದು ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ನಾವು ತಲೆಬಾಗ್ತಾ ಇದ್ದೇವೆ. ಆಮೇಲೆ ಒಂದು ವೇಳೆ ಅದು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರಕ್ಕೆ ಸೇರಿದಂತಹ ಭೂಮಿ ಹೌದಂತ ಹೇಳಿದ್ರೆ ಜಗದೊಡೆಯನು ವಿಶ್ವವಿದ್ಯಾಯತದ ಅಲ್ಲಾಹನು ಅದನ್ನು ಖಂಡಿತವಾಗಿ ಅವರಿಗೆ ಕೊಟ್ಟೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅಲ್ಲಾಹನ ತೀರ್ಪಿನಲ್ಲಿ ನಮಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಸ್ಥಳ ಹೌದಾಗಿದ್ರೆ ಅಲ್ಲಿ ನಮಾಜು ಸಹಿ ಆಗುದಿಲ್ಲ. ಆದರೆ ನ್ಯಾಯಾಲಯ ಏನು ಕೊಡ್ತಾ ಇದೆ ಆ ತೀರ್ಪು ಬಹುಶಃ ಅಲ್ಲಾಹನು ಕೊಡುವ ತೀರ್ಪು ಅಂತೇಳಿ ನಾವು ಭಾವಿಸ್ತೇವೆ. ಆ ರೀತಿಯಲ್ಲಿ ಒಂದು ಅಂತಿಮವಾಗಿ ಎರಡು ಮನಸ್ಸುಗಳನ್ನು ಒಂದಾಗುವ ರೀತಿಯಲ್ಲಿ ಶಾಶ್ವತವಾಗಿ ಒಳ್ಳೆ ಪರಿಹಾರ ಆಗಲಿ. ಇದರಿಂದ ಖಂಡಿತವಾಗಿಯೂ ಯಾವುದೇ ರಾಜಕೀಯ ಪಕ್ಷಕ್ಕೂ ಲಾಭವಾಗದೇ ಇರಲಿ, ರಾಜಕೀಯ ದುರುದ್ದೇಶ ಇರದೇ ಇರಲಿ ಅನ್ನತಕ್ಕಂಥ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ರಹೀಂ ಉಚ್ಚಿಲ ಅವರು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋದ್ರು. ಅದು ಸ್ವತಃ ಅಲ್ಲಾನೇ ಕೊಡುವಂತಹ ತೀರ್ಪು ಅಂತ ನಾವು ಭಾವಿಸ್ತೀವಿ ಅಂತ. ಹೌದು, ನಾವು ಕೂಡ ಅದನ್ನೇ ಹೇಳ್ಕೊಳ್ಳುತ್ತೀವಿ. ಏನಂದ್ರೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದು ನ್ಯಾಯದ ಆಧಾರದ ಮೇಲೆ ಕೊಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಮತ್ತೆ ಇದು ದೇವನ ಇಚ್ಛೆಯಿಂದನೇ ನಡೆಯುತ್ತೆ. ಇದನ್ನು ಹೇಳ್ಕೊಂಡು ಇನ್ನೊಂದು ವಿಷಯ ಹೇಳಬೇಕು ನೋಡಿ. ನಾವು ರಾಮರನ್ನು ನಾವು ಗೌರವಿಸ್ತೀವಿ, ಮರ್ಯಾದೆ ಕೊಡ್ತೀವಿ. ಅವರ ಜೀವನ ಚರಿತ್ರೆಗಳ ನಾವು ಓದಿದ್ದೀವಿ, ರಾಮಾಯಣದ ಬಗ್ಗೆ ಎಷ್ಟೋ ಓದಿದ್ದೀವಿ, ಬರೆದಿದ್ದೀವಿ. ನಮ್ಮ ಅವ್ರ ಮೇಲೆ ಬಹಳ ವಿಶ್ವಾಸ ಉಂಟು, ಅಂದರೆ ಒಳ್ಳೆ ಮರ್ಯಾದೆ ಕೊಡುವವರು ನಾವು. ನಾವು ಇನ್ನೂ ನೀವು ನಮ್ಮ ಪಂಡಿತರು ಏನು ಹೇಳ್ಕೊಳ್ತಾರೆ, ಒಂದು ಕಾಲದಲ್ಲಿ ಅವರು ಕೂಡ ಒಂದು ಪ್ರವಾದಿಯಾಗಿರ್ತಿದ್ರು ಅಂತಲೇ ನಮ್ಮ ಮಾತಿದೆ. ನಾವು ಅವರನ್ನು ಗೌರವ ಮಾಡ್ತೀವಿ. ಆದರೆ ಮಸೀದಿಯಾಗಲಿ ಮಂದಿರ ಆಗಲಿ ಅಲ್ಲಿ ಕಟ್ಟಬೇಕಂದ್ರೆ ನಮಗೆ ಎಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಎಲ್ಲರಿಗೂ ಶಾಂತಿ ಬರಬೇಕಂದ್ರೆ ನ್ಯಾಯದ ಆಧಾರದ ಮೇಲೆ ಮತ್ತೆ ಪ್ರೂಫಿನ ಆಧಾರದ ಮೇಲೆ ಅಲ್ಲಿ ಏನೇ ಕಟ್ಟಿದ್ರು ನಾವು ಅದನ್ನು ಒಪ್ಕೊಳ್ತೀವಿ. ಯಾಕಂದ್ರೆ ಆಧಾರದ ಮೇಲೆ ಕಟ್ಟಲಿ. ಮತ್ತೆ ಇನ್ನೊಂದು ವಿಷಯ ಹೇಳ್ಕೊಳ್ತೀವಿ, ಮೀಡಿಯೇಟರ್ಸ್ ಆಗಿ ಬರೋರು, ಇದಕ್ಕೆ ಮುಂಚೆ ಜಯೇಂದ್ರ ಸರಸ್ವತಿ ಬಂದರು, ಆಮೇಲೆ ಅವರ ಹೆಸರು ಏನಾಗಿದೆ ನಿಮ್ಗೆ ಗೊತ್ತಿದೆ. ಇವಾಗ ಆಲ್ರೆಡಿ ಅವ್ರ ಮೇಲೆ ಒಂದು ಕೇಸ್ ಎಲ್ಲ ಆಗಿ ಆಮೇಲೆ ಅವ್ರ ಒಳಗೆಲ್ಲ ಹೋಗಿ ಬಂದಿದ್ದಾರೆ. ಅದೇ ಥರ ಇವಾಗ ಇವರು ಶ್ರೀ ಶ್ರೀ ರವಿಶಂಕರ್ ಅವ್ರು ಬರ್ತಾ ಇದ್ದಾರೆ, ಅವ್ರ ಮೇಲೆ ಯಮುನಾ ಕೇಸ್ ನಡೀತು, ಎಷ್ಟೋ ಕೋಟಿಯಂತರ ಅಂದರೆ ಎನ್ವೈರನ್ಮೆಂಟಲ್ ಡಿಸಾಸ್ಟರ್ ನಡೀತು, ಮತ್ತೆ ಅವ್ರ ಮೇಲೆ ಕೂಡ ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಮೇಲೆ ಕೂಡ ಅವ್ರ ಮೇಲೆ ಕೇಸ್ ಇದೆ. ನಾವು ಏನು ಅಂದ್ರೆ ಮೀಡಿಯೇಟರ್ ಬರೋರು ಕ್ಲಿಯರ್ ಆಗಿ ಶುದ್ಧವಾದ ಒಂದು ಹೆಸರು ಇಟ್ಕೊಂಡು ಬರಲಿ. ಈಗ ರೈ ಮುಚ್ಚಲ ಅವರು ಏನಂತಂದ್ರೆ ಅಲ್ಲಾಹನ ಜಡ್ಜ್ಮೆಂಟ್ ಅಂದ್ರೆ ಇಸ್ಲಾಂ ನಂಬಿದ್ದು ಏನಂತಂದ್ರೆ ಯಾವುದೇ ಒಂದು ಯಾವನಿಗೆ ಒಬ್ರು ಮನಸ್ಸು ಕೊಡಬೇಕಾದ್ರೆ ಏನೇ ಒಂದು ಕೆಲಸ ಆಗಬೇಕಾದ್ರೆ ಅದೇ ಥರ ಒಂದು ಜಡ್ಜ್ಮೆಂಟ್ ಆಗಬೇಕಾದ್ರು ಅದು ಒಂದು ಅಲ್ಲಾಹನ ಇಚ್ಛೆ ಅಂತ ಹೇಳ್ಕೊಂಡು ಇದು ದಿಸ್ ಇಸ್ ಇಸ್ಲಾಂ ಪ್ರಿನ್ಸಿಪಲ್. ಆ ಲೆಕ್ಕದಲ್ಲಿ ಸುಪ್ರೀಂ ಕೋರ್ಟಿನ ಯಾವುದೇ ತೀರ್ಪು ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳೋದು ಪ್ರತಿಯೊಂದು ನಿಜವಾದ ಇಸ್ಲಾಮನ್ನು ಫಾಲೋ ಮಾಡುವಂಥ ಮುಸಲ್ಮಾನ ಕರ್ತವ್ಯ ಅದು. ಅದರಲ್ಲಿ ಎರಡು ಮಾತು ಖಂಡಿತ ಇಲ್ಲ. ಮೂರನೇದು ಈ ಎರಡನೇದು ಈಗ ಮತ್ತೆ ಈಗ ಈ ಎಮಿಕೇಬಲ್ ಸೆಟ್ಲ್ಮೆಂಟ್ ಅದು ಯಾರೇ ಮಾಡಲಿ, ಇವರು ಈಗ ಇದೊಂದು ಮಾತು ಹೇಳಿದ್ರೆ ಅವರು ಅವನು ನಿಷ್ಕಲಂಕ ಅದನ್ನು ಕೂಡ ಒಪ್ತೇನೆ. ನಿಷ್ಕಲಂಕವಾದ ಮನುಷ್ಯ ಇರಬೇಕು. ಯಾರಾದರೂ ಎಮಿಕೇಬಲ್ ಸೆಟ್ಲ್ಮೆಂಟ್ ಮಾಡಿ ಇದೊಂದು ತಕರಾರನ್ನು ಮುಗಿಸಿ ಎಲ್ಲರಿಗೂ ಒಳ್ಳೇದಾಗಿದ್ರೆ ಅದು ಕೂಡ ಸ್ವಾಗತ. ಮುಸಲ್ಮಾನರಲ್ಲಿ ಒಂದು ಮಾತು ಇದೆ, ಇನ್ಶಾ ಅಲ್ಲಾಹ್ ಅಂತ ಹೇಳಿ. ಅಲ್ಲಾಹನ ಇಚ್ಛೆ ಇದ್ದರೆ, ಅಲ್ಲಾಹನೇ ಚಾಹತು ಅಂತ ಹೇಳಿ. ಎಲ್ಲರೂ ಸಹ ಅವ್ರು ಹೇಳೋದು ಇನ್ಶಾ ಅಲ್ಲಾ ಅಂತ ಹೇಳಿ. ನಾವು ಅದೇ ಹೇಳ್ತೇವೆ, ಇನ್ಶಾ ಅಲ್ಲಾ. ಈಗೊಂದು ಏನು ತೀರ್ಮಾನ ಆಗತ್ತೆ, ಇದು ನಮಗೂ ಒಪ್ಪಿಗೆ ಇದೆ, ಅವರು ಒಪ್ಪಲೇಬೇಕು. ಅಮಿಕೇಬಲ್ ಸೆಟಲ್ಮೆಂಟ್ ಮಾಡಬಾರ್ದು, ಆದರೆ ಅಮಿಕೇಬಲ್ ಸೆಟಲ್ಮೆಂಟ್ ಆಗಬೇಕಾದ್ರೆ ಇಬ್ಬರೂ ಒಪ್ಕೋಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ಬಹಳ ದೊಡ್ಡದಾದಂಥ ಸಮಸ್ಯೆ ಇರುವಂಥದ್ದು ರಾಜಕೀಯ. ಇಲ್ಲಿ ಸುನ್ನಿ ವಕ್ಫ್ ಬೋರ್ಡು ಪ್ರಶ್ನೆ ಬರುವುದಿಲ್ಲ,
ಬಾಬ್ರಿ ಮಸ್ಜಿದ್ ಆಕ್ಷನ್ ಕಮಿಟಿನೂ ಪ್ರಶ್ನೆ ಬರೋದಿಲ್ಲ, ರಾಜಕೀಯ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ನವ್ರು ಏನು ಮಾತಾಡ್ತಾ ಇದ್ದಾರೆ, ನಮ್ದೇನು ಪರವಾಗಿಲ್ಲ ಅಂತ ಈಗೇನು ಮಾತಾಡ್ತಾ ಇದ್ದಾರೆ, ಇವ್ರದ್ದಲ್ಲಿ ಯಾವ ಸ್ಟೇಕೂ ಇಲ್ಲ. ಅಲ್ಲಿ ಸ್ಟೇಕ್ ಇರುವಂಥದ್ದು ಎಸ್ ಪಿದು, ಅಲ್ಲಿರುವಂಥದ್ದು ಸ್ಟೇಕು ಬಿ ಎಸ್ ಪಿದು, ಅಲ್ಲಿಯ ರಾಜಕಾರಣ, ಸ್ಥಳೀಯ ರಾಜಕಾರಣದಲ್ಲಿ ಅವ್ರು ಯಾವುದೋ ಈ ಕಾರಣಕ್ಕೂ ಒಪ್ಪಿಲ್ಲ. ಕಳ್ಕೊಳ್ಳೋದೇನಿಲ್ಲ ಅಂತೀರಿ ನೀವು? ಹಾ, ಕಾಂಗ್ರೆಸ್ ಅವ್ರು ಕಳ್ಕೊಳ್ಳಕ್ಕೆ ಇದ್ರತಾನೆ ಅವ್ರಿಗೆ ಅಲ್ಲೇನಾರ ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಎಸ್ ಪಿ ಬಿ ಎಸ್ ಪಿ ಒಪ್ಪೋದು. ಸ್ವಾರ್ಥಕ್ಕೋಸ್ಕರ ಇಂತ ತಕರಾರು ಆಯ್ತು ಸರ್, ಆಯ್ತು ಸರ್, ನೀವು ಮಹಾಪುರುಷರು ಸರ್. ಆ ಎಸ್ ಪಿ ಬಿ ಎಸ್ ಪಿ ಅಲ್ಲಿ ಅವರು ಒಪ್ಪಿಲ್ಲ ಈ ಕಾರಣಕ್ಕೋಸ್ಕರವಾಗಿ. ಈ ಕಾರಣಕ್ಕೋಸ್ಕರ ನಾನು ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಇದು ಒಂದು ಫೈನಲ್ ಸೆಟ್ಲ್ಮೆಂಟ್ ಬಂದ್ಬಿಟ್ಟಿದೆ. ಈಗ ದ ಮೂಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಈಸ್ ಫಾರ್ ಎ ಸೆಟ್ಲ್ಮೆಂಟ್. ಓಕೆ, ದೇ ಆರ್ ರೆಡಿ ಫಾರ್ ಡೇ ಟು ಡೇ ಬೇಸಿಸ್ ಹಿಯರಿಂಗ್. ವಿ ವಾಂಟ್ ದಟ್ ಅಂಡ್ ವಿ ವಾಂಟ್ ಟು ಸಿ ದಟ್ ದಿಸ್ ಪ್ರಾಬ್ಲಮ್ ಶುಡ್ ಎಂಡ್ ಅಂಡ್ ಶುಡ್ ಇಟ್ ಎಂಡ್ ಫಾರ್ ಎವರ್. ಮತ್ತಿನ್ನೊಮ್ಮೆ ಈ ದೇಶದಲ್ಲಿ ಯಾರಿಗೂ ಸಹ ಧರ್ಮದ ಆಧಾರದ ಮೇಲೆ ಜನರನ್ನ ವಿಭಾಗಿಸುವಂಥ ಅವಕಾಶ ಸಿಗಬಾರದು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರುವಂಥದ್ದು ಇದು ಆಗಲಿ. ಈ ಕಾರಣಕ್ಕೋಸ್ಕರವಾಗಿಯೇ ಅಲ್ಲಾಹ್ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದಾನೆ. ಅಲ್ಲಾಹ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನ್ನ ಮುಖ್ಯಮಂತ್ರಿ ಮಾಡಿದ್ದಾನೆ. ಇವ್ರು ಹೇಳಿ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಅಲ್ಲಾನ ಆಶೀರ್ವಾದ ಇಲ್ಲ ಅಂತ ಹೇಳಿ ಇವ್ರು ಹೇಳಿ ಬಿಜೆಪಿಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗಿ ಆದಿತ್ಯನಾಥ್. ಅಲ್ಲ ಅನ್ನುವಂಥದ್ದು, ಅಲ್ಲ ಅನ್ನುವಂಥದ್ದು ದೇವರು ಅನ್ನೋದ್ರ ಅರಬ್ಬಿಕ್ ವರ್ಡ್. ಅಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲ ಇನ್ಶಾ ಅಲ್ಲಾನೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಇನ್ಶಾ ಅಲ್ಲಾನೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಅಲ್ಲಿ ಒಂದು ಒಂದು ಸೆಟಲ್ಮೆಂಟ್ ಆಗ್ಲಿ, ಅದು ದೇಶಕ್ಕೆ ಸಮಾಧಾನವನ್ನು ತರಲಿ ಅಂತ ಹೇಳಿ ನಾನು ಇನ್ಶಾ ಅಲ್ಲ ಇದನ್ನ ಒಪ್ಕೋತೇನೆ. ದೇವರ ಇಚ್ಛೆ ಇದ್ರೆ ಅನ್ನುವಂತ ನಾಲ್ಕು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎರಡೂ ಕಡೆ ಅವರ ವಾದವನ್ನ ಕೇಳಿದ್ರೆ ಎರಡೂ ಕಡೆ ಅವರು ಕೂಡ ಏನಾಗುತ್ತೋ ಕೋರ್ಟ್ನಲ್ಲೇ ಆಗ್ಲಿ ಅನ್ನುವಂತಹ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ನ್ಯಾಯಾಲಯದ ತೀರ್ಮಾನ, ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ, ನ್ಯಾಯಾಲಯ ಏನಾಗುತ್ತೆ ಅನ್ನೋದನ್ನ ತೀರ್ಮಾನಿಸಲಿ. ಈ ಹಂತದಲ್ಲಿ ಅಮಿಕೇಬಲ್ ಸೆಟಲ್ಮೆಂಟ್ ನ ಪ್ರಯತ್ನಗಳ ಪರವಾಗಿ ಯಾರು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯ